யாகராஜருடைய விருந்தாவனத்துடைய இதன் பூஜை நடத்தப்பட்டிருக்கின்றன. அவருடைய ஆராதனை மிக சிறப்பாக நேற்று நடந்தது. இன்றைக்கு உத்தர ஆராதனை. இந்த விஷயமாக ஸ்ரீ லக்ஷ்மிபதி ராஜா அவர்கள் ಸತ್ಯಬೋಧ ತೀರ್ಥರು ರಾತ್ರಿಯಲ್ಲಿ ಸೂರ್ಯನ ತೋರಿಸಿದವರು ಅಂತ ಪ್ರಸಿದ್ಧಿಯಾದವರು.
ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ, ಅದು ರಾಯರ ಗುರುಗಳಾದ ಸುಧೀಂದ್ರ ತೀರ್ಥರ ಆರಾಧನೆ. ತೃತೀಯ ಮತ್ತು ವಾದಿರಾಜರ ತೀರ್ಥರ ಆರಾಧನೆ. ನಿನ್ನ ಚತುರ್ಥಿ ವ್ಯಾಸರಾಜ ತೀರ್ಥರ ಮಧ್ಯ ಆರಾಧನೆ. ಇವತ್ತು ಈ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪಂಚಮಿ, ಅದು ವ್ಯಾಸರಾಜ ತೀರ್ಥರ ಉತ್ತರ ಆರಾಧನೆ. ಅದು ಮಾತ್ರ ಇಲ್ಲದೆ ವ್ಯಾಸರಾಜ ತೀರ್ಥರಿಗೆ 24 ಸನ್ಯಾಸ ಶಿಷ್ಯರಿದ್ದರು ಅಂತ ಪ್ರಸಿದ್ಧಿ. ಅವರು ಕೇಶವಾದಿ ನಾಮಗಳಿಂದ 24 ಶಿಷ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದರು. ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು ಅಂತ ಆ ಪರಂಪರೆಯಲ್ಲಿ ಬಂದ ಗೋವಿಂದ ಒಡೆಯರು, ಕೇಶವ ಒಡೆಯರು, ನಾರಾಯಣ ಒಡೆಯರು ಅಂತ ಪ್ರಸಿದ್ಧಿಯಾಗಿದ್ದರು ಅಂತ ಹೇಳ್ತಾರೆ. ಅಂದರೆ ಗೋವಿಂದ ಒಡೆಯರು ನವಬೃಂದಾವನದಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಅವರ ಆರಾಧನೆ ಇವತ್ತು ವ್ಯಾಸರಾಜರಿಗೆ ಪಕ್ಕದಲ್ಲೇ ಅವರಿಗೆ ಬೃಂದಾವನ, ವ್ಯಾಸರಾಜರ ಆರಾಧನೆ ಪಕ್ಕದಲ್ಲೇ ಅವರಿಗೆ ಆರಾಧನೆ. ಅದು ಅವರಿಗೆ ಅವ್ರ ವ್ಯಾಸರಾಜ ಗುರುಗಳಿಗೆ ಅವರು ಮಾಡಿದ ಸೇವೆಗೆ ಫಲ. ಅದು ಮಾತ್ರ ಅಲ್ಲ, ಇನ್ನೊಂದು ಹೇಳೋದಂತೂ ವ್ಯಾಸರಾಜರಿಗೆ ಬೃಂದಾವನಸ್ಥರ ಆಗಲಿಕ್ಕೆ ಮುಂಚೆಯೇ ಕೂಡ ಬೃಂದಾವನಸ್ಥರ ಆದರು ಗೋವಿಂದ ಒಡೆಯರು ಅಂತ ಹೇಳುತ್ತಾರೆ. ಅಂತ ಗೋವಿಂದ ಒಡೆಯರ ಆರಾಧನೆ ವ್ಯಾಸರಾಜರ ಶಿಷ್ಯರು. ಅದೇ ರೀತಿಯಲ್ಲಿ ವ್ಯಾಸರಾಜರ 24 ಸನ್ಯಾಸ ಶಿಷ್ಯರಲ್ಲಿ ಪುರುಷೋತ್ತಮ ಒಡೆಯರು ಅಂತ ಒಬ್ಬರು ಪ್ರಸಿದ್ಧಿಯಾದವರು. ಅವರು ಕುಂಚಿಮೇಡಿ ಗ್ರಾಮದಲ್ಲಿ ಅವರು ಮೂಲ ಬೃಂದಾವನ ಇದೆ. ಅವರ ಆರಾಧನೆ ಕೂಡ ಇವತ್ತಿನ ದಿವಸ ಬರ್ತದೆ ವಿಶೇಷವಾಗಿ. ಅದು ಮಾತ್ರ ಇಲ್ಲದೆ ಸುಷ್ಮೀಕರ ತೀರ್ಥರ ಶಿಷ್ಯರಾದ ಶ್ರೀವೇಂದ್ರ ತೀರ್ಥರ ಆರಾಧನೆ ಕೂಡ ಇಲ್ಲಿ ಬರ್ತಾ ಇದೆ. ಅಂತ ಪರ್ವಕಾಲದಲ್ಲಿ ಇವತ್ತು ಇಲ್ಲಿ ವಿಶೇಷವಾಗಿ ವ್ಯಾಸರಾಜ ತೀರ್ಥರ ಇತರ ಆರಾಧನೆ. ವ್ಯಾಸರಾಜ ತೀರ್ಥರ ವಿದ್ಯಾಗುರುಗಳು ಅಂದರೆ ಅವರು ಶ್ರೀಪಾದರಾಜರು. ತಮ್ಮದೇ ನೃಸಿಂಹ ತೀರ್ಥರಲಯಂ ಶ್ರೀ ವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಶರಣಂ ಶ್ರೀಪಾದರಾಜಂ ಗುರು ಅಂತ ಅವರನ್ನು ಕೊಂಡಾಡುತ್ತಾರೆ. ನರಸಿಂಹ ತೀರ್ಥನಿಲಯ ಅಂತ ಅವರು ವಾಸ ಮಾಡುವಂತಹ ಸ್ಥಳ ಅದು ನರಸಿಂಹ ತೀರ್ಥ. ಅದು ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯರನ್ನ ಗೆಲ್ಲಬೇಕಾದ್ರೆ ಅಲ್ಲಿ ಅಂಗಾರದಿಂದ ನರಸಿಂಹದೇವರನ್ನ ಚಿತ್ರ ಹಾಕಿದಾಗ ಅಲ್ಲಿ ವಿಶೇಷವಾಗಿ ನರಸಿಂಹದೇವರೇ ಆವಿರ್ಭವಿಸಿ ಅಲ್ಲಿ ದರ್ಶನವನ್ನು ಕೊಟ್ಟ ಆ ಒಂದು ಕ್ಷೇತ್ರ ನರಸಿಂಹ ಕ್ಷೇತ್ರವಾಗಿದೆ. ಹಸಿರಾ ತತ್ವ ಹಸಿರಾ ಪರಜೀವ ಪ್ರವೇಶಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನಂತೆ ಅಂತ ವಿದ್ಯಾರಣ್ಯ ತತ್ವಮಸಿ ಎಂಬ ಶಬ್ದದಲ್ಲಿ ವಾದದಲ್ಲಿ ಗೆದ್ದು ಜಯಸ್ತಂಭವನ್ನು ಅಲ್ಲಿ ನಿರ್ಮಾಣ ಮಾಡಿದವರು ಅಕ್ಷೋಭ್ಯ ತೀರ್ಥರು. ಅಂತ ಅಕ್ಷೋಭ್ಯ ತೀರ್ಥರ ನಿರ್ಮಾಣ ಮಾಡಿ ಅಲ್ಲಿ ಆ ನರಸಿಂಹದೇವರ ಸನ್ನಿಧಾನದಲ್ಲಿ ಅವರು ಮೂಲ ಬೃಂದಾವನ ಇದೆ ಅಂತ ಪ್ರಸಿದ್ಧಿಯಾಗಿ ಕೇಳಿದೆವು. ಶ್ರೀಪಾದರಾಜರು ವಿಶೇಷವಾಗಿ ದುರ್ವಾಂಸ ಸಂಭೂತರು. ಭಗವಂತನ ವಿಶೇಷವಾಗಿ ವಾಸುದೇವರೂಪಿ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ ವಾಸುದೇವರೂಪಿ ಪರಮಾತ್ಮನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ದರ್ಶನ ಮಾಡಿದಂತಹ ಮಹನೀಯರು ಧ್ರುವ. ಅಂತ ದುರ್ವಾಂಸ ಸಂಭೂತರೇ ಶ್ರೀಪಾದರಾಜರಾಗಿ ಕಲಿಯುಗದಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ ನಾವು ಕೇಳಿದೆವು. ಯಾವೊಂದು ಧ್ರುವ ತನ್ನ ತಾಯಿ ತನ್ನ ತಂದೆ ಮನೆಯಲ್ಲಿ ಜಾಗ ಇಲ್ಲ ಅಂತ ಕೇಳಿದಾಗ ತಾಯಿಯಲ್ಲಿ ಪ್ರವೇ ಕೇಳ್ತಾನೆ, ತಂದೆ ಮನೆಯಲ್ಲಿ ಜಾಗ ಇಲ್ಲ, ತಮ್ಮ ಚಿಕ್ಕಮೋದರು ಕಳೆದ ತುಂಬಿ ಬಿಟ್ಟಿದ್ದಾರೆ ಅಂತ ಕೇಳಿದಾಗ ಅವಳು ಧ್ರುವನ ತಾಯಿ ವಿಶೇಷವಾಗಿ ಅವಳಿಗೆ ಬುದ್ಧಿ ಹೇಳಿದರು. ಏನು ಅಂದರೆ ಆ ಚಿಕ್ಕಮ್ಮನ ಬೈಲಕ್ಕೆ ಹೋಗಲಿಲ್ಲ, ಸುನೀತಿಯಾದವಳು ಸುರುಚಿ ನಮಗೆಲ್ಲದರೆ ರುಚಿ ಇಂದಾಗಿ ನಾವು ಹೋಗುತ್ತೇ ಇದ್ದೆವು. ಅವಳ ನೀತಿಯನ್ನು ತೋರಿಸಿದವಳು ಸುನೀತಿ, ಅವಳ ತಾಯಿಯಾದವಳು. ಬೊಯ್ಯಿ ಬುರಿ ತೆಲಕಾಲ ಜಗಳಾಲಕ್ಕಾಗಿ ದಾರಿಯಾಗಿಲ್ಲ. ಆರಾಧಿ ಅಧೋಕ್ಷಜ ಪಾದಪದ್ಮಂ ಹಂಗಂದ್ರು. ಆಧೋಕ್ಷಜನ ಪಾದಪದ್ಮವನ್ನು ಆರಾಧನೆ ಮಾಡಿದರೆ ನಿನಗೇನು ಬೇಕು ಸಿಕ್ಕತ್ತೆ. ಆಡಿದರೆ ಈ ನೊಡೆಯನ ಆಡುವೆ, ಬೇಡಿದರೆ ಈ ನೊಡೆಯನ ಬೇಡುವೆ ಅಂತ ಮಾರ್ಗದರ್ಶನವನ್ನು ತೋರಿಸಿಕೊಡುತ್ತಾರೆ ಅವಳು ಅವಳ ತಾಯಿ. ಆಗ ಪಡಕ ಹೋಗಿ ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ತಪಸ್ಸು ಮಾಡಕ್ಕೆ ಹೊರಟಿದ್ದ ಧ್ರುವನಿಗೆ ನೋಡಿ ಭಗವಂತ ನೇರಾಗಿ ಅನುಗ್ರಹ ಮಾಡೋದಿಲ್ಲ, ಗುರುಗಳ ಮೂಲಕ ಅನುಗ್ರಹ ಮಾಡುತ್ತಾರೆ ಅಂತ ಹೇಳಿದಂತೆ ನಾರದರಲ್ಲಿ ಒಂದು ಉಪದೇಶವನ್ನು ಮಾಡಿದರು. ದ್ವಾದಶಾಕ್ಷರ ಮಂತ್ರವನ್ನು ಓಂ ನಮೋ ಭಗವತೇ ವಾಸುದೇವ ಎಂಬ ಮಂತ್ರವನ್ನು ಉಪದೇಶವನ್ನು ಮಾಡಿ ಆ ಧ್ರುವನಿಗೆ ಮಾರ್ಗದರ್ಶನವನ್ನು ತೋರಿಸಿದಾಗ ಧ್ರುವ 6 ತಿಂಗಳು ತಪಸ್ಸು ಮಾಡಿದ್ದ. ಒಂದೊಂದು ತ್ಯಾಗ ಮಾಡ್ತಾ ಬಂದ. ಒಂದು ಒಣಗಿದ ಎಲೆಗಳು ಹಣ್ಣುಗಳ ಕಾಯಿಗಳನ್ನು ಸ್ವೀಕಾರ ಮಾಡಿದ ಧ್ರುವ. ಮತ್ತು ಅದೆಲ್ಲ ಬಿಟ್ಟು 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 ನೀರು ಮಾತ್ರ, ನೀರನ್ನು ಬಿಟ್ಟ, ಶ್ವಾಸೋಚ್ಛ್ವಾಸ ಮಟ್ಟು ಮಾಡಿದ, ಮತ್ತು ಉಸಿರನ್ನು ಹಿಡಿದು ಅವ ಕುಂಭಕ ಪ್ರಾಣಾಯಾಮ ನಿಂತು ತಪಸ್ಸು ಮಾಡಿದ್ದಕ್ಕೆ ಸಾಕ್ಷಾತ್ ವಾಸುದೇವರು ಪರಮಾತ್ಮನೇ ದರ್ಶನವನ್ನು ಕೊಟ್ಟು ನಿನಗೇನು ಬೇಕು ಅಂತ ಕೇಳಿದಾಗ ಧ್ರುವ ಕೇಳಿದ್ದು ನಮ್ಮ ತಂದೆ ಮಡಿ, ತಂದೆಯೆಲ್ಲ ಮಡಿಯಲ್ಲಿ ಕೂಡಬೇಕು ಅಂತ. ತಂದೆ ಮಡಿಯಲ್ಲಪ್ಪ ಹತ್ರ ಅವ ಭಗವಂತ ಲೋಕ ತಂದೆಯವ. ಹರಿರೇವ ಬಲಗ, ಹರಿರೇವ ಗುರುಗು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಎಲ್ಲರಿಗೆ ಎಲ್ಲಾ ಕಾಲದಲ್ಲೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ತಂದೆ ಅಂದರೆ ಸಾಕ್ಷಾತ್ ಭಗವಂತನೇ. ಅಂತ ಭಗವಂತ ಹೇಳಿದ, ನಿನಗೆ ಈ ತಂದೆಯ ಮಡಿಯಲ್ಲ, ನಿನಗೆ ಈ ಒಂದು ಲೋಕದಲ್ಲಿ ರಾಜ್ಯವನ್ನು ಪಾಲನೆ ಮಾಡುತ್ತಾ ಮುಂದೆ ಧ್ರುವಮಂಡಲ ಕೂಡ ಅಧಿಪತಿಯಾಗಿದ್ದು ಅಲ್ಲಿ ಎಷ್ಟೋ ವರ್ಷ ಕಾಲ ಅಲ್ಲಿ ಧ್ರುವ ಮಂಡಲಕ್ಕೆ ಅಧಿಪತಿಯಾಗಿದ್ದು
ಮುಂದೆ ಮೋಕ್ಷವನ್ನು ಕೊಡುತ್ತೇನೆ ಎಂದರು. ಸಂಸ್ಥಾನ ಸ್ಥಾನದೋದ್ರವ ಅಂತ ಭಗವಂತನಿಗೆ ವಿಷ್ಣು ಸಹಸ್ರನಾಮದಲ್ಲಿ ನಾಮ. ಸಂಸ್ಥಾನದಲ್ಲಿ ಒಂದು ಸ್ಥಾನ ನಮಗಿತ್ತು, ಇಲ್ಲಿ ಮರದ ಮರದಪುರಿಯಲ್ಲಿ ಇವತ್ತು ಇಲ್ಲಿ ಬಂದು ಕೂಡಬೇಕು ಅಂದ್ರೆ ಅದು ಭಗವಂತನ ಸಂಕಲ್ಪ ಇರಬೇಕು. ಬಸ್ಸಿನ ಒಂದು ಜಾಗ ಬೇಕು ಅಂದ್ರೆ ಭಗವಂತನ ಸಂಕಲ್ಪ. ಆಫೀಸಿನ ಒಂದು ಪೊಸಿಷನ್ ಸ್ಥಾನ ಅಂದ್ರೆ ಭಗವಂತನ ಸಂಕಲ್ಪ. ನಮಗೆ ತಂದೆ ತಾಯಿ ಅಪ್ಪ ತಾತ ಒಂದು ಸ್ಥಾನ ಬರುವ ಅದು ಭಗವಂತನ ಸಂಕಲ್ಪ. ಎಲ್ಲಿವರೆಗೆ ಅಂದ್ರೆ ಮೋಕ್ಷದಲ್ಲಿ ಒಂದು ಸ್ಥಾನ ಬರುವೋ ಅವನೇ ಎಂದರು. ಸಂಸ್ಥಾನ ಸ್ಥಾನದೋ ಧ್ರುವ ಅಂತ ಅಂತ ಭಗವಂತನೇ ನಾಮ. ಅದೇ ಧ್ರುವ ಅಂಬ ನಾಮ ಅವನಿಗೆ, ಭಗವಂತನ ನಾಮವೇ ಧ್ರುವನಿಗಾಗಿತ್ತು ಅಂತ. ವಿಶೇಷವಾಗಿ ಧ್ರುವನಿಗೆ ಅನುಗ್ರಹವಾಗಿದೆ ಅಂತ ನಾವು ಹೇಳ್ತೇವೆ. ಏನೊಂದು ಚಿಕ್ಕಮ್ಮ ಅವನ ಕಳಗ ದುಬ್ಬಿಬಿಟ್ಟಿದ್ರು, ಅವನ ಚಿಕ್ಕಮ್ಮಲ್ಲ ತಂದೆ ಇಲ್ಲ ಊರು ಜನಗಳೆಲ್ಲ ಎಲ್ಲರೂ ಮರಮಣೆಯಿಂದ ಅವನ ರಿಸೀವ್ ಮಾಡಿದ್ರು ಅಂತೆ. ಭಗವಂತನ ಭಗವಂತನಿಗೆ ಇಡದವನಾಗಿ ಬಿಟ್ರೆ, ಭಗವಂತನಿಗೆ ಪ್ರಿಯರಾಗಿ ಬಿಟ್ರೆ ಎಲ್ಲರಿಗೂ ಪ್ರಿಯರಾಗುತ್ತಾರೆ ಅಂತ ಧ್ರುವನ ಚರಿತ್ರೆ ನಮಗೆ ತೋರಿಸಿಕೊಡ್ತಾ ಇದೆ. ಮುಂದೆ ಅವ ಧ್ರುವಮಂಡಲ ಬರಬೇಕು, ವಿಮಾನ ಬಂದಿದೆ. ಆ ಹೇಳಿದಂತ ಒಂದು ಮಾತು ಧ್ರುವ, ನಾ ಬರೋದಿಲ್ಲ ಅಂತ. ಯಾವುದಕ್ಕೆ ಅಂದರೆ ನನಗೆ ಇಂಥ ಒಂದು ಸ್ಥಾನವನ್ನು ಪಡೆಯುವಂತಹ ಭಾಗ್ಯ ಯಾರಿಂದ ಆಗಿತ್ತು ಅಂದರೆ ನಮ್ಮ ತಾಯಿ ಹೇಳಿದ ಬುದ್ಧಿ ಇಂದ್ರು. ತಾಯಿ ಹೇಳಿದ ಬುದ್ಧಿ ಮಾತು ಆರಾಧೆ ಅಲೋಕ್ಷತ ಬಾಧಕತ್ವ ಅಂತ ಅವಳು ಹೇಳಿದ ಮಾತಿನಿಂದ ನನಗೆ ಇಷ್ಟ ಆಗಿದೆ. ಆಗ ನಾ ಏನು ಮಾಡಬೇಕು, ನನ್ನ ತಾಯಿ ಬಂದರೆ ನಾನು ಬರ್ತಾನೆ. ಆಗ ದುರ್ವಣಿಗೆ ಅಲ್ಲಿ ವಿಮಾನದಲ್ಲಿ ದೇವದೂತರು ಹೇಳಿದರು ಅಂತ, ವಿಷ್ಣು ದೂತರುಗಳೆಲ್ಲ, ನಿನ್ನಂಥ ಮಗನ ಹಡೆದ ಮೇಲೆ ನಿನ್ನ ತಾಯಿ ಏನಪ್ಪ ಅವಳು ಸತ್ಯತೆಯನ್ನು ಪಡೆಯುತ್ತಾಳೆ, ನಿನಗೆ ಮುಂಚೆ ಅವಳು ಹೋಗ್ತಾ ಇದ್ದಾಳೆ ಅಂತ ವಿಮಾನದಲ್ಲಿ ತೋರಿಸಿಕೊಂಡಿರುತ್ತೆ ಅಂತ. ಧ್ರುವ ತಾಯಿಗೆ ಅಂತ ಸ್ಥಾನ ಕೊಟ್ಟವ, ಹಿಂದೆ ತಾಯಿಯಿಂದ ಮಹಡಿಯರಿಗೆ ಸ್ಥಾನ ಕೊಡಬೇಕಾಗಿ ಕನ್ನಡ ಮಧ್ವನಾಮ ಇತ್ಯಾದಿ ಕೃತಿಗಳನ್ನು ರಂಗಭಟ್ಟದ ಮುದ್ರೆಯಿಂದ ತಾಯಿಗಳಿಗೆ ಅದಾವುದು ಸ್ತ್ರೀಗಳಿಗೆ ಒಳ್ಳೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಶ್ರೀಪಾದರಾಜರಾಗಿ ವಿಶೇಷವಾಗಿ ಅವತಾರವನ್ನು ಮಾಡಿ ಕನ್ನಡ ಕೃತಿಗಳಲ್ಲಿ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಟೀಕಾ ಟಿಪ್ಪಣಿ ಗ್ರಂಥಗಳ ಸಾರವನ್ನು ನಮಗಾಗಿ ಕೊಟ್ಟವರು ಶ್ರೀಪಾದರಾಜರು ಅಂತ ನಾವು ಕೇಳಿದ್ದೇವೆ ಅಂತ. ವಿಶೇಷವಾದ ಶ್ರೀಪಾದರಾಜರು ಅವರು ಮಹಿಮೆ ಅಂತ ಸಂಕ್ಷಿಪ್ತವಾಗಿ ನಾವು ಹೇಳಿದ್ದೆವು. ಶ್ರೀಪಾದರಾಜರು ಅವತಾರ ಮಾಡಬೇಕಾದ್ರೆ ಅವರ ತಾಯಿ ತಂದೆಯವರು ಪರಂಪರೆ ನಾವು ನೋಡಬೇಕು. ಆಚಾರ್ಯರ ಪ್ರಧಾನ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು ಅಂತ. ಅಂತ ಅಕ್ಷೋಭಿ ತೀರ್ಥರ ಶಿಷ್ಯರೇ ಅದು ಜೈತೀರ್ಥರು. ಅಂತ ಜೈತೀರ್ಥರ ಶಿಷ್ಯರೇ ವಿದ್ಯಾದಿರಾಜರು. ಅಂತ ವಿದ್ಯಾದಿರಾಜರ ಶಿಷ್ಯರು ರಾಜೇಂದ್ರ ತೀರ್ಥರು ಅಂತ. ಆ ರಾಜೇಂದ್ರ ತೀರ್ಥರಿಗೆ ಮೂಲ ಗೋಪಾಲಕೃಷ್ಣನನ್ನು ಕೊಟ್ಟು ಯಾತ್ರಾ ಮಾರ್ಗ ಕಳಿಸಿಕೊಡ್ತಾರೆ ವಿದ್ಯಾದಿರಾಜ ತೀರ್ಥರು. ಅವರು ಬೆಂಗಾಲ್ ಪ್ರಾಂತ್ಯಕ್ಕೆ ಯಾತ್ರೆಗೆ ಹೋಗಿದ್ದಾರೆ. ಆಗ ಹೋದಾಗ ಅವರು ತುಂಬ ವರ್ಷ ಕಾಲ ಆಗಿತ್ತು. ವಿದ್ಯಾದಿರಾಜರಿಗೆ ಮುಂದೆ ಪೀಠವನ್ನು ಮುಂದೆ ಒಪ್ಪಿಕೊಂಡು ಹೋಗಬೇಕು, ಮೂಲರಾಮರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದಾಗ ರಾಜೇಂದ್ರ ತೀರ್ಥರ ಪೂರ್ವಾಶ್ರಮ ತಮ್ಮಂದರಿಗೆ ಪೀಠವನ್ನು ಕೊಡ್ತಾರೆ, ಅವರೇ ಕವೀಂದ್ರ ತೀರ್ಥರು ಅಂತ. ಆ ರಾಜೇಂದ್ರ ತೀರ್ಥರ ಮಠವೇ ಮುಂದೆ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಜಯಧ್ವಜ ತೀರ್ಥರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಅವರ ಶಿಷ್ಯರ ವ್ಯಾಸರಾಜರು ಅಂತಾಗಿ ಅದು ವ್ಯಾಸರಾಜ ಮಠ ಅಂತ ಪ್ರಸಿದ್ಧಿಯಾಗಿದೆ. ಮುಂದೆ ಕವೀಂದ್ರ ತೀರ್ಥರ ಪರಂಪರೆಯೇ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು ಅಂತ ಮುಂದೆ ಆಗಿ ಅದು ವಿಭುದೇಂದ್ರ ತೀರ್ಥದವರಿಗೆ ಹೋಗಿ ಅವರ ಪರಂಪರೆಯಲ್ಲಿ ವಿಭುದೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರೋಹಣೇಂದ್ರ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೀಂದ್ರರು, ಸುಧೀಂದ್ರರು, ರಾಯರು ಅಂತ ಬಂದು ರಾಘವೇಂದ್ರ ಮಠ ಮುಂದೆ ವಿಭುದೇಂದ್ರ ತೀರ್ಥ ಮಠ, ಅದು ರಾಯರ ಮಠ. ಇದು ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಅಂದರೆ ಇದು ವ್ಯಾಸರಾಜ ಮಠ. ಅದೇ ರೀತಿಯಲ್ಲಿ ಅದು ರಘುನಾಥ ತೀರ್ಥರು, ರಘುವರ್ಯ ತೀರ್ಥರು, ರಘುಉತ್ತಮ ತೀರ್ಥರವರಿಗಾಗಿ ಅದು ಉತ್ತರಾದಿ ಮಠ ಅಂತ ಪ್ರಸಿದ್ಧಿಯಾಗಿದೆ ಅಂತ ನೋಡ್ತೇವೆ. ಇದು ಇಲ್ಲದೆ ಪದ್ಮನಾಭ ತೀರ್ಥರ ಪರಂಪರೆ ತಲೆ ಸಪರೇಟ್ ಆಗಿ ಬಂದಿತ್ತು. ಅದು ಅದು ಆಚಾರ್ಯರು ಕೊಟ್ಟಿರುವ ಮೂಲ ಗೋಪೀನಾಥ ವಿಗ್ರಹವನ್ನು ಉಪಾಸನ ಮಾಡುವಂತಹ ಪರಂಪರೆ ಅದು. ಪದ್ಮನಾಭ ತೀರ್ಥರು, ಲಕ್ಷ್ಮೀ ನರ ತೀರ್ಥರು, ಸಂಕರ್ಷಣ ತೀರ್ಥರು ಅಂತ. ಈ ಸಂಕರ್ಷಣ ತೀರ್ಥರು, ಲಕ್ಷ್ಮೀಧರ ತೀರ್ಥರೆಲ್ಲ ಕಾಶ್ಮೀರಿ ಹೋಗಿ ತತ್ವ ಪ್ರಚಾರ ಮಾಡಿದವರು ಅಂತ ಹೇಳ್ತಾರೆ. ಅವರು ಮೂಲ ಬೃಂದಾವನ, ಇವತ್ತು ಸಂಕರ್ಷಣ ತೀರ್ಥರ ಬೃಂದಾವನ ಕಾಶ್ಮೀರದಲ್ಲಿದೆ. ಆ ಕಾಶ್ಮೀರದಿಂದ ಸಂಕರ್ಷಣ ತೀರ್ಥರು ತಮ್ಮ ಶಿಷ್ಯರಾದ ಪರಶುರಾಮ ತೀರ್ಥರನ್ನ ಶ್ರೀರಂಗ ಪ್ರಾಂತ್ಯಕ್ಕೆ ಕಳಿಸಿಕೊಟ್ಟಿರುತ್ತಾರೆ. ಯಾತಕ್ಕೆ ಅಂದರೆ ಮುನೇಕ್ಷರ ಬಂದು ಇಲ್ಲಿ ಬಂದು ಎಲ್ಲದರಲ್ಲಿ ಅಲ್ಲಿ ಬಂದು ನಮ್ಮ ಸನಾತನ ಧರ್ಮನ ಹಿಂಸ ಮಾಡಬೇಕು ಅಂತೇಳಿ ಬಂದು ಶ್ರೀರಂಗ ಪ್ರಾಂತ್ಯದಲ್ಲಿ ರಂಗನಾಥನ ದೇವಸ್ಥಾನವನ್ನು ಅವರು ಅಲ್ಲಿ ಬಂದು ಆಕ್ರಮಣ ಮಾಡಿಕೊಂಡು ಅಲ್ಲಿನ ರಂಗನಾಥ ವಿಗ್ರಹವನ್ನವೇ ಧ್ವಂಸ ಮಾಡಬೇಕು ಅಂತ ಬಂದಿದ್ದಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ಪೂಜೆ ಮುಂದೆ ನಡೆಯುವಂತಹ ಮಾರ್ಗವನ್ನು ಮಾಡಬೇಕು ಅಂತೇಳಿ ಪರಶುರಾಮ ತೀರ್ಥನ ಕಳಿಸಿಕೊಟ್ಟಾಗ ಪರಶುರಾಮ ಕ್ಷೇತ್ರ ಬಂದು ಅಲ್ಲಿ ವಾಸವನ್ನು ಮಾಡ್ತಾ ಶ್ರೀರಂಗ ಕ್ಷೇತ್ರದಲ್ಲಿಯೇ ಅಲ್ಲಿ ಪದ್ರ ಪುಷ್ಕರಣಿಯಲ್ಲಿ ಬೃಂದಾವನಸ್ಥರಾಗಿದ್ದಾರೆ ಅಂತ ಕೇಳಿದೆವು. ಮುಂದೆ ಅವರ ಶಿಷ್ಯರು ಆದಿರಾಜ ತೀರ್ಥರು, ಅವರ ಶಿಷ್ಯರು ಸತ್ಯವ್ರತ ತೀರ್ಥರು. ಆದಿರಾಜ ತೀರ್ಥರ ಬೃಂದಾವನ ಮುಂದೆ ನಮ್ಮ ಅವನವರು ಅಲ್ಲಿ ರಂಗನಾಥದ ರಂಗನಾಯಕಿ ಸನ್ನಿಧಾನ ಹತ್ರ ಇದೆ ಆ ಬೃಂದಾವನ. ಆದಿರಾಜ ತೀರ್ಥರು, ಸತ್ಯವ್ರತ ತೀರ್ಥರು, ಊರೊಳಗೆ ಒಳ್ಳೆ ಒಳಗೆ ಚಿತ್ರವೀದಿಯಲ್ಲಿ ಆ ಸ್ವರ್ಣನಾಥ ತೀರ್ಥರ ಬೃಂದಾವನ, ಅವರ ಶಿಷ್ಯರಾಗಿ ಶ್ರೀಪಾದರಾಜರು. ಇದು ಪದ್ಮನಾಭ ತೀರ್ಥರ ಪರಂಪರೆ, ಅದು ಶ್ರೀಪಾದರಾಜರು ಮಠ ಅಂತ ಇವತ್ತು ಪ್ರಸಿದ್ಧಿಯಾಗಿದೆ ಅಂತ ನಾವು ನೋಡುತ್ತೇವೆ.
ಶ್ರೀಪಾದರಾಜರು ಅಂತ ಹೇಳಿದರೆ ಅವರ ಗುರುಗಳು, ಅವರಿಗೆ ಸನ್ಯಾಸಾಶ್ರಮ ಗುರುಗಳು ಅಂದರೆ ಸ್ವರ್ಣವರ ತೀರ್ಥರು, ಅವರಿಗೆ ವಿದ್ಯಾಗುರುಗಳು ಅಂದರೆ ನಾವು ಮುಂದೆ ಹೇಳಿದ ವಿಭುದೇಂದ್ರ ತೀರ್ಥರು ಅವರಿಗೆ ವಿದ್ಯಾಗುರುಗಳು. ಸ್ವರ್ಣವರ ತೀರ್ಥರು ಅವರ ಅವರು ಮೊದಲಿ ದರ್ಶನ ಆಗಬೇಕು ಅಂದರೆ ಇವರ ಸಾವಿರ ನಾಲ್ಕುನೂರು ಆರನಲ್ಲಿ ಜನನ ಶ್ರೀಪಾದರಾಜರಿಗೆ, ಸಾವಿರದ ಆರುನೂರಲ್ಲಿ ಜನನ ಆಗಿದ್ದವರಿಗೆ ಐದು ವಯಸ್ಸಿನಲ್ಲಿ ಉಪನಯನ, ಸಾವಿರ ನಾಲ್ಕುನೂರ ಹದಿನೊಂದರಲ್ಲಿ ಉಪನಯನ, ಐದು ವಯಸ್ಸಿನಲ್ಲಿ ಅವರ ಯೋಗ್ಯತೆಯನ್ನು ನೋಡಿ ಉಪನಯನವನ್ನು ಮಾಡಿದವರು. ಆಗ ಉಪನಯನ ಮಾಡಿ ಆ ವಟು ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದರು. ಹುಡುಗಾವು ಲಕ್ಷ್ಮೀನಾರಾಯಣ ಅಂತ ಅವರಿಗೆ ಹೆಸರು, ಪೂರ್ವಾಶ್ರಮಣಿ ಹೆಸರು ಅಂತ ಹೇಳ್ತಾರೆ. ಅಂತ ಲಕ್ಷ್ಮೀನಾರಾಯಣ ಗೋ ಸಂರಕ್ಷಣೆಯನ್ನು ಮಾಡುತ್ತಾ ಅಪ್ಪೂರ್ ಪ್ರಾಂತ್ಯದಲ್ಲಿ ಅಲ್ಲಿ ಇದ್ದಾಗ ವಾಸ ಮಾಡ್ತಾ ಇದ್ದಾಗ ಆಗ ಬ್ರಹ್ಮಣ್ಯ ತೀರ್ಥರು ಆ ಮಾರ್ಗದರ್ಶನದಲ್ಲಿ ಬಂದಿದ್ದಾರೆ. ಬಂದಾಗ ಇಲ್ಲಿ ಅಪ್ಪೂರಿನಲ್ಲಿ ಪುರುಷೋತ್ತಮ ತೀರ್ಥರನ್ನು ನಾವು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಅವರಿಗೆ ಗೊತ್ತಾಗಿತ್ತು, ಯಾತಕ್ಕೆ ಪುರುಷೋತ್ತಮ ತೀರ್ಥರಿಗೆ ಬ್ರಹ್ಮಣ್ಯ ತೀರ್ಥರಂತಹ ಶಿಷ್ಯರಾಗಿದ್ದಾರೆ. ಅಂತ ಬ್ರಹ್ಮಣ್ಯ ತೀರ್ಥರಂತಹ ಒಂದು ಶಿಷ್ಯ ನಮಗೆ ಆಗಬೇಕು, ಅದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಬಂದಾಗ ನಾವು ಕೇಳುತ್ತೇವೆ ಪ್ರಸಿದ್ಧಿಯಾದ ಚರಿತ್ರ, ಇಲ್ಲಿಂದ ಅಪ್ಪೂರು ಎಲ್ಲಿದೆ ಅಂತ ಈ ಹುಡುಗನಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಕೇಳಿದಾಗ ಅವರು ಹೇಳಿದರು, ನೀವು ನನ್ನ ನೋಡಿ, ಈ ಪಶ್ಚಿಮ ದಿಕ್ಕದಲ್ಲಿರುವಂತಹ ಸೂರ್ಯನ ನೋಡಿ, ನನ್ನ ಜೊತೆಗಿರುವಂತಹ ಆಕಳನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಂದು. ಕವಿತ್ವ ಆ ಕಾಲದಲ್ಲೇ ಅವರಿಗೆ ಇತ್ತು ಅಂತ, ಸಣ್ಣ ಹಂತ ವಯಸ್ಸಿನಲ್ಲೇ ಅವರಿಗೆ ಎಷ್ಟೊಂದು ಸಾಮರ್ಥ್ಯ, ಕವಿತಾ ಸಾಮರ್ಥ್ಯ ಇತ್ತು ಅಂತ ಹೇಳುತ್ತಾರೆ ವಿಶೇಷವಾಗಿ. ಆಗ ಅವರು ಏನು ಹೇಳಕ್ಕೆ ಬಂದಿದ್ರು ಅಂತ ಅರ್ಥ ಮಾಡಿಕೊಂಡ್ರಿ, ಯಾರು ಬ್ರಹ್ಮಣ್ಯ ತೀರ್ಥರು ಸರ್, ಇವರು ಆ ಸ್ವರ್ಣವನ ತೀರ್ಥರು. ಆಗ ಹೇಳಿದ್ರು ಅಂತ ಸ್ವರ್ಣವನ ತೀರ್ಥರು, ನನಗೆ ಅರ್ಥ ಆಯ್ತಪ್ಪ ಏನು ಅಂದರೆ, ಇಷ್ಟು ಹಾಕಳನ್ನ ಇಷ್ಟು ಚಿನ್ನ ಸಣ್ಣ ಪುರುಟ ಬಾಳಕನಾದ್ರೇನು ಮತ್ತು ಮನೆಗೆ ವಾಪಸ್ ಕರೆದುಕೊಂಡು ಹೋಗಬೇಕು ಅಂದರೆ ಸೂರ್ಯ ಅಸ್ತಮನ ಆಗ್ತಾ ಇದ್ದಾರೆ, ಅಂದರೆ ಇಲ್ಲಿ ತುಂಬ ಹತ್ತಿರ ಇದೆ ಅಂತ ಅರ್ಥ ಆಗಿತ್ತು ಅಂತ ಹೇಳಿ ಹೇಳಿದ್ರಂತೆ. ನೀ ನನ್ನ ಜೊತೆ ಬಂದುಬಿಡು ಅಂತ ಅವ್ರು ಹೇಳ್ತಾರೆ, ನನ್ನ ಜೊತೆ ಬಂದುಬಿಡುವ ಅಂದರೆ ನೀವೆಲ್ಲ ಶ್ರೀಪಾದರಾದರು, ನೀವು ಶ್ರೀಪಾದಂಗಳವರು, ನಿಮ್ಮ ಜೊತೆ ನಾಯಕ ಬರಲು ಪಲ್ಲಕ್ಕಿನಲ್ಲಿ ಅಂತ ಹೇಳಿದಾಗ, ಪರವಾಗಪ್ಪ ನಾ ಮುಂದೆ ಹೋಗ್ತಾನೆ ನೀವು ಹಿಂದೆ ಬರ್ತಾ ಇದ್ದೀಯಾ ಅಂತ ಹೇಳಿ ಅವ್ರು ಹೇಳಿದ್ರು. ಒಂದು ಮಾತಿನಲ್ಲಿ ವಿಶೇಷವಾದ ತಾತ್ಪರ್ಯ ಇತ್ತು. ಮುಂದೆ ಪುರುಷೋತ್ತಮ ತೀರ್ಥದಲ್ಲಿ ಅವರು ಮಾತಾಡಿಸಿದಾಗ ಅವ್ರು ಹೇಳಿದ್ರಂತೆ, ಬ್ರಹ್ಮಣ್ಯ ತೀರ್ಥ ಪೂರ್ವಾಶ್ರಮ ನಸೀಂದ್ರದವರು ಅವರು ಆಗವೇ ಬಂಧು ಬಾಂಧವರಾಗಿದ್ದರು. ಆಗ ಒಂದು ಹುಡುಗ ಇದ್ದ ಊರ, ಇವ್ರು ಹೇಳಿದ್ರಂತಾರೆ, ಊರೊಳಗೆ ಒಂದು ಹುಡುಗನ ನೋಡಿದೆ ದಾರಿಯಲ್ಲಿ ಮಾರ್ಗದಲ್ಲಿ ಆ ಹುಡುಗ ನನಗೆ ಆಗಬೇಕು ಅಂತ ಕೇಳಿದಾಗ ಅವ್ರ ತಾಯಿ ತಂದೆ ಹೇಳೋಣ ಕರೆಸ್ತಾರೆ ಅಂತ ಹೇಳಿ ಕೆಲವು ಬಂದು ಅವ್ರ ಹತ್ರ ಹೇಳಿದಾಗ ಅವ್ರ ಮೊದಲಿ ಚಿಂತನೆ ಆಗಿತ್ತು ಅಂತ ಅವ್ರು ಹೇಳಿದ್ರಂತೆ, ನಿಮ್ಮ ಮಹಾ ಸಾಮಾನ್ಯರಲ್ಲ, ನಮ್ಮ ಲೋಕಕ್ಕೆ ಗುರುಗಳಾಗುವಂತಹ ಒಂದು ಸ್ಥಾನ ಪಡೆಯುತ್ತಾನೆ ಅಂತ ಹೇಳಿದಾಗ ಅವರು ಆ ಮಗನನ್ನ ಮಠಕ್ಕಾಗಿ ದಾನವಾಗಿ ಬಿಟ್ಟಿದ್ದಾರೆ. ಆಗ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಾಗ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವರು ನಾಮಕರಣ ಮಾಡಿದರು. ಸಾವಿರ ನಾಲ್ಕುನೂರು ಹನ್ನೆರಡರಲ್ಲಿ ನೋಡಿ ಅವರು ಹುಟ್ಟಿದ, ಸಾವಿರ ನಾಲ್ಕುನೂರು ಆರು ಏಳು ವಯಸ್ಸಾಗಿದೆ ಅವರಿಗೆ ಸನ್ಯಾಸಾಶ್ರಮವನ್ನು ಶ್ರೀಕಾರವನ್ನು ಮಾಡಿದ್ದಾರೆ ಶ್ರೀಪಾದರಾಜರು. ಅವರಿಗೆ ಕೇಳಬೇಕು ಅಂದರೆ ನಾವು ಕೇಳ್ತೇವೆ, ಅವರು ವಿಭುದೇಂದ್ರ ತೀರ್ಥರಲ್ಲಿ ಸನ್ಯಾಸಾಶ್ರಮ ಗುರುಗಳು ಸ್ವಂತವನ್ನ ತೀರ್ಥರು, ವಿಭುದೇಂದ್ರ ತೀರ್ಥರಲ್ಲಿ ಪಾಠವನ್ನು ಓದ್ತಾ ಇದ್ದರು ಅಂತ ಹೇಳ್ತಾರೆ. ವಿಭುದೇಂದ್ರ ತೀರ್ಥರು ಸಾಮಾನ್ಯರಲ್ಲ, ಅವರು ನರಸಿಂಹ ಉಪಾಸಕರು ಅಂತಾರೆ. ಅಹೋಬಿಲ ಕ್ಷೇತ್ರದಲ್ಲಿ ನರಸಿಂಹದೇವರ ಉಪಾಸನ ಮಾಡಿದ ಫಲದಿಂದ ಅವರಿಗೆ ಸ್ವಪ್ನ ಸೂಚನೆಯಾಗಿ ಅವರಿಗೆ ಭೂಮಿಯಲ್ಲಿ ಅವರಿಗೆ ಷೋಡಶ ಬಾಬು ನರಸಿಂಹ ಅಲ್ಲಿ ಅವರಿಗೆ ಆಗಿತ್ತು. ಆ ಷೋಡಶ ಬಾಬು ನರಸಿಂಹರೇ ಮತ್ತು ಅವರೇ ವಿಭುದೇಂದ್ರ ತೀರ್ಥರೇ ಮತ್ತು ವಿಜಯೇಂದ್ರ ತೀರ್ಥರಾಗಿ ಅವತಾರವನ್ನು ಮಾಡ್ತಾ ಷೋಡಶ ಬಾಬು ನರಸಿಂಹ ಮೇಲೆ ವಿಶೇಷವಾಗಿ ಷೋಡಶ ಬಾಬು ನರಸಿಂಹಾಷ್ಟಕವನ್ನು ರಚನೆ ಮಾಡಿದ್ದಾರೆ ಅಂತ ಪ್ರಸಿದ್ಧಿಯಾಗಿದೆ. ಅಂತ ವಿಭುದೇಂದ್ರ ತೀರ್ಥರಲ್ಲಿ ಪಾಠವನ್ನು ಓದಿದವರು ಶ್ರೀಪಾದರಾಜರು ಅಂತ ಕೇಳುತ್ತೇವೆ. ಶ್ರೀಪಾದರಾಜರು ವಿಭುದೇಂದ್ರ ತೀರ್ಥರಲ್ಲಿ ನ್ಯಾಯಸದಾದಿ ಗ್ರಂಥಗಳನ್ನು ಪಾಠವನ್ನು ಅಧ್ಯಯನ ಮಾಡಿ ಮಂಗಳ ಮಾಡುತ್ತಾ ಮುಂದೆ ಅವರು ಇಲ್ಲಿ ಗುಡುಬಾವಲ ಪ್ರಾಂತ್ಯಕ್ಕೆ ಬರ್ತಾರೆ. ಗುಡುಬಾವಲ ಪ್ರಾಂತ್ಯಕ್ಕೆ ಬಂದಾಗ ಅದು ನರಸಿಂಹ ಕ್ಷೇತ್ರ, ನಾವು ಹೇಳಿದೆವು ನರಸಿಂಹ ತೀರ್ಥ ನಿಲಯ ಅಂತ ತೀರ್ಥ ಇದೆ ಅಂತ ಸ್ಥಾನದಲ್ಲಿ ಮತ್ತು ಅವರು ಅಲ್ಲಿಯೇ ವಾಸ ಮಾಡುತ್ತಾ ಈ ಒಂದು ಜಾಗದಲ್ಲಿ ನಾವು ವಿದ್ಯಾಪೀಠವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದರು. ಅಂತ ಅವರು ಮಾಡಿದ ಬೀಜ, ಅವರಿಟ್ಟ ಬೀಜ ಎಷ್ಟು ವಿಶೇಷ ಅಂದರೆ ಅವರು ಹಾಕಿದ ವಿದ್ಯಾಪೀಠದ ಬೀಜದಲ್ಲಿ ಬಂದವರು ವ್ಯಾಸರಾದರು ಅಂದರೆ ಅವರ ಸಂಕಲ್ಪ ಎಷ್ಟು ಪೂರ್ತಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಥರ ಕೆಲಸವನ್ನು ಮಾಡಿದವರು, ಈ ರೀತಿಯಲ್ಲಿ ಮಾಡಿದವರು ಅಂದರೆ ಅವರು ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ಕುಂಭಕೋಣದಲ್ಲಿ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದಕ್ಕೆ ಫಲವಾಗಿ ಏನಾಗಿತ್ತು ಅಂದರೆ ನಮಗೆ ಆಗಿರವರು ಅಂದರೆ ಮಾಡಿದರು. ಆ ಕುಂಭಕೋಣ ಕ್ಷೇತ್ರದಲ್ಲಿ ವಿಜಯೇಂದ್ರರ ಸ್ಥಾಪನೆ ಮಾಡಿರುವ ವಿದ್ಯಾಪೀಠದಲ್ಲಿ ವಿದ್ಯೆಯನ್ನು ಅಧ್ಯಯನ ಮಾಡಿದ ಮಹನೀಯರು ಅಂದರೆ ರಾಘವೇಂದ್ರ ತೀರ್ಥ ಗುರುಸಾಗುವವರು. ಇಲ್ಲಿ ಶ್ರೀಪಾದರಾಜರು ಸ್ಥಾಪನೆ ಮಾಡಿರುವಂತಹ ಆ ವಿದ್ಯಾಪೀಠದಲ್ಲಿ ಓದಿದವರು ಅಂದರೆ ಅದು ವ್ಯಾಸರಾಜರು ಅಂತ ಕೇಳ್ತೇವೆ. ಅಂತ ಶ್ರೀಪಾದರಾಜರನ್ನ ಸುಖಪ್ರಾರಂಭ ಅಂತ ಕೇಳ್ತೇವೆ ನಾವು. ಸುಖಪ್ರಾರಂಭ ಯಾತಕ್ಕೆ ಅಂದರೆ ಅವರಿಗೆ ಪೂರ್ವ ಅವತಾರಗಳಲ್ಲಿ ಭಗವಂತ ಅವರಿಗೆ ಇಟ್ಟಿರುವ ಹೆಚ್ಚು ಪುಣ್ಯವನ್ನು ಮತ್ತು ಸ್ವೀಕಾರ ಮಾಡಬೇಕು, ಅನುಭವಿಸಬೇಕು ಅಂತ ಹೇಳಿ ಭಗವಂತ ಸಂಕಲ್ಪ ಇತ್ತು. ಅದನ್ನು ಚೆನ್ನಾಗಿ ತಿಳಿದು ಇವರು ಸ್ವೀಕಾರ ಮಾಡ್ತಾ ಇದ್ರು.
ಬಿತ್ತನು 64 ಬಗೆ ಊಟಗಳನ್ನ ಪದಾರ್ಥಗಳನ್ನ ಭಗವಂತನಿಗೆ ಮೂಲ ಗೋಪಿನಾಥನಿಗೆ ನೈವೇದ್ಯವನ್ನು ಮಾಡ್ತಾ ಅದನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಎಲ್ಲಾ ಕಾಲದಲ್ಲಿ ಅಸ್ಥಿರದ್ದೇ ಇರ್ತಾರೆ, ವೈಭವರಿದ್ದೇ ಇರ್ತಾರೆ. ಹಾಗೆ ಏನೊಂದೇ ಸತ್ಕಾರ ಸತ್ಕಾರ ಮಾಡಿದ್ರು ಆದ್ರೆ ಈ 99 ಬಾಳು ಭಯವನೇ ಹೆಚ್ಚು ಅಂತ ಆದ್ರೆ ಅದು ನೋಡಬಾರ್ದು. ನಾವು 1% ಯಾರೋ ಒಂದು ಸತ್ಕಾರ ಒಬ್ಬರಿಗೆ ಬರ ಆಗುತ್ತೆ, ಹೋಗಿ ಸೇರತ್ತಲ್ಲ ಸಜ್ಜನರಿಗೆ, ಆ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಗಳು ಮಾಡಬೇಕು ಅಂತ ಇಲ್ಲಿ ಶ್ರೀಪಾದರಾದರಿಗೆ ಎಲ್ಲರೂ ಮಾತಾಡಿಸುತ್ತ. ಇಷ್ಟು ದೊಡ್ಡ ಸನ್ಯಾಸಿಗಳು ಪೀಠಾಧೀಶರಿಗೆ ವೈರಾಗ್ಯ ಇಲ್ಲ ಅಂತ ಆತಕ್ಕೆ ಅಂದ್ರೆ ನಾಲಿಗೆ ಚಪ್ಪಲ ಬೆಳ್ಳಿಲ್ಲ ಅವರಿಗೆ, ಇಷ್ಟು ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರಲ್ಲ ಆಗ ಶ್ರೀಪಾದರಾದರೆಲ್ಲ ಕೇಳಿಯೇ ಬಿಟ್ಟರ ಅಂತ ಅವರಿಗೆ ಹೆಚ್ಚಿಷ್ಟೊಂದು ವೈರಾಗ್ಯ ಇತ್ತು ಅಂದರೆ ಅವರು ಉಪಾಸನ ಮಾಡಿದ್ದು ಅನುಸಂಧಾನ ಪೂರ್ವಕ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದರು. ಅವರು ಶ್ರೀಪಾದರಾದರು ಮಾತ್ರ ಇಲ್ಲ, ಬರೀ ಒಬ್ಬೊಬ್ಬ ಮನುಷ್ಯರು ಆದರ ಅನುಸಂಧಾನದಿಂದ ಊಟ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತ. ಯಾತಕ್ಕೆ ಅಂದರೆ ಈ ಒಂದು ಊಟ ನಮಗಾಗಿ ಇಲ್ಲ, ನಮ್ಮ ವಿಶ್ವಾನರಂ ಭೂತ್ವ ಪ್ರಾಣಿನಾಮ ದೇಹವಾಶ್ರಿತಃ ಪ್ರಾಣಾಪಾಣ ಸಮಾಯಿತಃ ಮಠಾಮ್ಯಂಗಂ ಚತುರ್ವಿಧಂತ ಒಳಗೆ ವಿಶ್ವಾನರನಾಗಿ ಭಗವಂತ ಒಳಗಿದ್ದು ಒಂದು ಜೀರ್ಣಸ್ಥಾನ ಆಗಿ ನಮಗೆ ವಿಭುರೂಪಿಯಾಗಿ ಪರಮಾತ್ಮನೇ ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಆ ಧಾನ್ಯ ಪದಾರ್ಥಗಳಲ್ಲಿ ಖಂಡ ಅಖಂಡ ರೂಪದಿಂದ ನೈವೇದ್ಯ ಪದಾರ್ಥಗಳಲ್ಲಿ ಇದ್ದು ನಮಗೆ ಭೋಜನ ಉಂಡು ಉಣಿಸಿ ಅಂತ ಜಗನ್ನಾಥಾಸ ಹೇಳಿದಂತೆ ಅದು ಭಗವಂತನೇ. ಅದು ಒಂದು ಯಜ್ಞ, ವಿಶ್ವಾನರ ಯಜ್ಞ ಅಂತ ಹೇಳ್ತಾರೆ. ಆ ಉದಾಹರಣಸಂಧಾನದಿಂದ ಸ್ವೀಕಾರ ಮಾಡಿದವರು ಶ್ರೀಪಾದರಾದರು ಅಂತ ಹೇಳಿದರೆ ಭಗವಂತನ ಏನು ಕೊಡುತ್ತೇವೋ ಕೇಳಿದರೆ ಮತ್ತವ ಅಕ್ಷಯವಾಗಿ ಕೊಡ್ತಾನೆ. ಅಕ್ಷಯ ಅವನ ಕರ್ಮಯ ಸಿಂಪರೆ ಸ್ವರ್ಪಿತ ಅಂತ ಹೇಳಿದಂತೆ ಮರಳಿ ದನಗರ್ಪಿಸಲು ಕೊಟ್ಟು ಅನಂತ ಮಣಿ ಮಾಡಿ ಅಂತ ಜಗನ್ನಾಥಾಸರು ಕರುಣಾಸಂದಿ ಹೇಳಿದಂತೆ ನಾವೇನು ಕೊಡ್ತೇವೋ ಭಗವಂತ ಅಕ್ಷಯವಾಗಿ ತಿರುಗಿ ಕೊಡ್ತಾನೆ. ಇಲ್ಲಿ ಯುಗರೂಪಿಯಾದ ಪರಮಾತ್ಮನಿಗೆ ಸಮರ್ಪಣ ಮಾಡಿರುವಂತಹ ಎಲ್ಲ ಪುರುಷಗಳು ಅನ್ನ ಪದಾರ್ಥಗಳನ್ನು ಮತ್ತು ಕೇಳಿದಾಗ ಶ್ರೀಪಾದರಾಜ ಋಷಿಯಾಗಿ ಹಾಗೆ ತೆರೆದಿಟ್ಟಿರುತ್ತೇನೆ ಮುಂದೆ. ಆಗ ಎಲ್ಲರಿಗೂ ಗೊತ್ತಾಗಿತ್ತು ಶ್ರೀಪಾದರಾದರೆ ಏನು ಒಂದು ಅನುಸಂಧಾನ, ಅವರ ತಪಸ್ಸು ಹೇಗೆ, ಅವರ ವೈರಾಗ್ಯ ಹೇಗೆ ಅಂತ ಗೊತ್ತಾಗಿತ್ತು. ಇನ್ನೂ ಇನ್ನೊಂದು ಪರೀಕ್ಷೆ ಇರ್ತಾರೆ, ಈ ಥರ ನಿತ್ಯವೂ ನಡೀತಾ ಇದ್ದಲ್ಲ, ಇದೇಗೆ ಸಾಧ್ಯ ಶ್ರೀಪಾದರಾದರಿಗೆ ಒಂದು ದಿವಸ ತಪ್ಪಬಾರದು ಅವರಿಗೆ. ಹಾಗಾದ್ರೆ ನೋಡ್ಲಿಕ್ಕೆ ಪರೀಕ್ಷೆ ಮಾಡಿ ಒಂದಿನ ದಾರಿ ತಪ್ಪಿಸಿಬಿಟ್ಟಿರುತ್ತೆ. ದಾರಿ ತಪ್ಪಿಸಿಬಿಟ್ರೆ ನೋಡ್ರಿ ಸ್ವರ್ಣವನ್ನ ತೀರ್ಥರಿಗೆ ದಾರಿ ಒಂದ ಮಾರ್ಗದರ್ಶನ ಅವರು ಕವಿಯಾಗಿ ಹೇಳಿದವರು ಶ್ರೀಪಾದರಾದರು. ನಾವು ಬರುವಂತ ಜಾಗದಲ್ಲಿ ಹಾಗೆ ಹೇಳ್ಕೊಂಡೆವು ಶ್ರೀಪಾದರಾದ ನೋಡಕ್ ಬರ್ತಾ ಇದ್ದೇವು, ದಾರಿ ತಪ್ಪಿದಲ್ಲ ಅಂದ್ರೆ ಅವರು ಯಾರೋ ಒಂದು ಮಾರ್ಗದರ್ಶನ ತೋರಿಸಿದ್ರು, ನಾವ್ ಅಂದ್ಬಿಟ್ಟೆವು ಬಂದವರು ಶ್ರೀಪಾದರಾದರೂ ಒಳಗೆ ತಿನ್ನಬೇಕು ಅಂತ. ಆತರ ಇಲ್ಲಿ ಇವರನ್ನ ದಾರಿ ತಪ್ಪಿಸಬೇಕು ಅಂತ ದಾರಿ ತಪ್ಪಿಸಿಬಿಟ್ರು. ಎಲ್ಲಿ ಹೋಗಬೇಕೋ ಆ ಡೆಸ್ಟಿನೇಷನ್ಗೆ ಹೋಗಕ್ ಆಗಲಿಲ್ಲ ಅವರಿಗೆ. ಆದರೆ ಆ ಒಣ ಪ್ರಾಂತ್ಯದಲ್ಲಿ ಹೋಗ್ತಾ ಇದ್ದಾರೆ, ಇನ್ನು ತುಂಬ ದೂರ ಹೋಗಬೇಕಾಗಿದೆ, ದಾರಿ ತಪ್ಪಿದೆ. ಮೂಡಗೋಪಿನಾಥನಿಗೆ ನೈವೇದ್ಯ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಭಿಕ್ಷೆ ಸ್ವೀಕಾರ ಮಾಡಬೇಕಾಗಿದೆ, ಬೇಕುವಂತ ಪದಾರ್ಥಗಳೇ ಕೈಯಲ್ಲಿ ಇಲ್ಲ, ಆಗೇನು ಮಾಡಬೇಕು ಹಾಗಂತ ನೋಡಿದಾಗ ಶ್ರೀಪಾದರಾದರೆ ಎಲ್ಲ ಭಗವಂತನೇ. ಇಷ್ಟಾಂಗ ಇಟ್ಟಾಂಗ ಇರುಮನೆ ಹರಿಯೇ, ಅವರೇ ಹೆಸರು ಮಾಡಿದ ಕೃತಿ, ಇಟ್ಟಾಂಗ ಇರುಮನೆ ಹರಿಯೇ, ಇಟ್ಟಾಂಗ ಇರ್ಬೋದು ಹರಿಯೇ ಅಂತ. ಒಂದಿನ ಹಾಲು ಕೆಳಗಿಂದೇ ಇರುವಂತ ಆಸೆಯಲ್ಲಿ ಮಲಸ್ತಾನೆ, ಒಂದಿನ ನಮ್ಮ ಕೈಯೇ ದಿಂಬಾಗಿಟ್ಟುಕೊಂಡು ಮಲಸ್ತಾನೆ ಭಗವಂತ ಅಂತ ಅವರೇ ಹೇಳ್ತಾರೆ. ಯಾಣ ಮೇಳ ನಡೆಸ್ತಾರೆ, ಒಂದಿನ ಒಂದಿನ ಕಾಲು ನಾವೇ ಕಾಲಿಂದ ನಡೆಯುವಂತೆ ಮಾಡಿಸ್ತಾನೆ ಭಗವಂತ, ಇಟ್ಟಾಗ ಇರುವಳೋ ಹರಿ ಅಂತ. ಆ ರೀತಿಯಲ್ಲಿ ಭಗವಂತನ ಸಂಕಲ್ಪ ಅದೇ ಭಗವಂತ ಸತ್ಯ ಸಂಕಲ್ಪ ಅಂತ ಅವರಿಗೆ ದೃಢವಾಗಿ ಗೊತ್ತು. ಆ ಕ್ಷಣ ಒಬ್ಬ ಗಾಡಿ ತುಂಬ ಒಬ್ಬ ಬಂದಿದ್ದ ಪದಾರ್ಥಗಳನ್ನು ತುಂಬಿಸಿಕೊಂಡು ಒಂದು ಸರಿಪಾದರಾದ ಪದಾರ್ಥಗಳನ್ನು ನಮಸ್ಕಾರ ಮಾಡ್ತಾ ಹೇಳಿದರಂತೆ, ನಾನು ಇವತ್ತು ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು, ಪ್ರತಿ ವರ್ಷ ನಮ್ಮ ಗದ್ದೆಯಲ್ಲಿ ಬರುವಂತಹ ಧಾನ್ಯಗಳನ್ನ ತಿರುಪತಿ ದಿಂಬಪ್ಪಡಿಗೆ ಸಮರ್ಪಣವನ್ನು ಮಾಡಬೇಕು ಎಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ. ನಿನ್ನ ತಿರುಪತಿ ದಿಂಬಪ್ಪಡಿಗೆ ಹೋಗಿ ಸಮರ್ಪಣ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ನನಗೆ ಸ್ವಪ್ನದಲ್ಲಿ ಶ್ರೀನಿವಾಸನೇ ಬಂದು ಈ ಒಂದು ಧಾನ್ಯಗಳನ್ನು ನನಗೆ ನೀನು ಕೊಡುವುದಕ್ಕಿಂತ ನನಗೆ ಹೆಚ್ಚು ಪ್ರೀತಿ ಎಲ್ಲಿ ಆಗುತ್ತೆ ಅಂದ್ರೆ ನನ್ನ ಭಕ್ತರಾದ ಶ್ರೀಪಾದರಾದರು ಈ ಪ್ರಾಂತ್ಯದಲ್ಲಿ ನಾನು ಅವರ ಪ್ರಾಂತ್ಯದಲ್ಲಿ ಬರ್ತಾ ಇದ್ದಾರೆ, ನಾನು ಅವರಲ್ಲಿ ನೀವು ಸಮರ್ಪಣ ಮಾಡಬೇಕು ಅಂತ ಹೇಳಿದಾಗ ನಾನು ಹುಡುಕಿಕೊಂಡು ಬಂದಿದ್ದೇನೆ, ಅದು ಭಗವಂತನೇ ನನಗೆ ಕೊಟ್ಟೆ ಸೂಚನೆ ಅಂತ ಹೇಳಿ ಅಷ್ಟು ಧಾನ್ಯಗಳನ್ನು ಸಮರ್ಪಣ ಮಾಡಿದಾಗ ಆ ವನ ಪ್ರಾಂತ್ಯದಲ್ಲಿ ಯಾರು ಇಲ್ಲದ ಜಾಗದಲ್ಲಿ 64 ಬಗೆ ಪದಾರ್ಥಗಳನ್ನು ತಯಾರು ಮಾಡಿ ಸಿದ್ಧ ಮಾಡಿ ಅಲ್ಲಿ ಮೂಲಗೋಪಿನಾಥನಿಗೆ ಪೂಜೆಯನ್ನು ಮಾಡಿ ರುಚಿಯಲ್ಲಿ ಸ್ವೀಕಾರ ಮಾಡಿದಾಗ ಆಗ ಗೊತ್ತಾಗಿರ್ತಂತ ಸುಖಪ್ರಾರ್ಥ ಅಂತ ಶ್ರೀಪಾದರಾದರಿಗೆ ಭಗವಂತ ಎಷ್ಟು ಕರುಣಿಸಿದ್ದಾನೆ ಹಾಗಂತ ಹೇಳಿ ನಮಗೆ ಗೊತ್ತಾಗತ್ತೆ ಅಂತ ಅವರು ಚರಿತ್ರದಲ್ಲಿ ಕೇಳ್ತೇವೆ. ಎಷ್ಟೋ ಮಹಿಳೆಯರು ಶ್ರೀಪಾದರಾದರ ಬಗ್ಗೆ ಕೇಳಬೇಕು ಅಂದ್ರೆ ಪಂಡರೀಪುರದಲ್ಲಿ ಅವರಿಗೆ ಸ್ವಪ್ನ ಸೂಚನೆಯಾಗಿ ಬಂದೆ ಮೂರ್ತಿ ರುಕ್ಮಿಣಿ ಸತ್ಯಭಾವ ಸಮೇತ ರಂಗವಿಠಲ. ಆ ರಂಗವಿಠಲ ಆ ಭಗವಂತನ ಉಪಾಸನ ಬಲದಿಂದ ತಾವು ಶ್ರೀರಂಗ ಪ್ರಾಂತ್ಯದಲ್ಲಿ ಇದ್ದಾಗ ಯಾಕ ಶ್ರೀ ವೈಷ್ಣವರು ಭಗವಂತನ ಆರಾಧನೆ ಮಾಡುವಂತಹ ಸಮಯದಲ್ಲಿ ನಾರಾಯಣ ದಿವ್ಯ ಪ್ರಬಂಧ ಇರ್ತಾ ಇದ್ರು. ಇದು ಒಂದು ಶ್ರೀ ವೈಷ್ಣವರು ಪ್ರಾರಂಭ ಮಾಡಿದ ಒಂದು ಹೊಸ ಸಂಪ್ರದಾಯ ಇಲ್ಲ, ಯಾತಕ್ಕೆ ಅಂದ್ರೆ ಆಚಾರ್ಯ ತೋರಿಸಿಕೊಟ್ಟಿರುವ ಸಂಪ್ರದಾಯ.
ದ್ವಾದಶ ಸ್ತೋತ್ರವನ್ನ ಎಂತ ರಾಗತಾಳದಿಂದ ನಾವು ಹೇಳುವಂತ ಕೃತಿಯನ್ನು ಮಾಡಿಕೊಂಡಿದ್ದಾರೆ ಆಚಾರ್ಯರು ಸ್ತೋತ್ರ ರೂಪವಾಗಿ. ಅದೇ ರೀತಿಯಲ್ಲಿ ನರಗರ ತೀರ್ಥರು, ಜೈತೀರ್ಥರು, ಆಮೇಲೆ ಶ್ರೀಪಾದರಾಜರು ಅಂತ ಕೃತಿಗಳನ್ನ ಮಾಡಿದ್ದಾರೆ ಅಂದ್ರೆ ಶ್ರೀಪಾದರಾಜರು ನೋಡಿದರು ಭಕ್ತಿ ಅಂತ ಹೇಳಿದರೆ ಜ್ಞಾನ ಅಂದರೆ ಪಾವನಿಗೆ ಮುಟ್ಟಿಸಬೇಕು, ಹಳ್ಳಿಯಲ್ಲಿ ಇರುವಂತಹ ಭಕ್ತರಿಗೆ ಮುಟ್ಟಿಸಬೇಕು, ಆಗ ನಮ್ಮ ಸಿದ್ಧಾಂತ ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಪಂಡಿತರಿಗೆ ಮಾತ್ರ ಜ್ಞಾನ ಇಲ್ಲ, ಎಲ್ಲರಿಗೂ ಮುಟ್ಟಿಸಬೇಕು ಅಂದರೆ ಪ್ರಾಂತೀಯ ಭಾಷೆಯಲ್ಲಿ ನಮ್ಮ ವಿದ್ಯೆಯಿಂದ ಕೊಡಬೇಕು, ಜ್ಞಾನವನ್ನು ನೀಡಬೇಕು ಅಂತ ಹೇಳಿ ರಂಗವಿಠಲ ಮುದ್ರೆ ಇಂಥ ಕೃತಿಗಳನ್ನು ರಚನೆ ಮಾಡುತ್ತಾ ಶ್ರೀಪಾದರಾದರು ಎಷ್ಟೋ ಕೃತಿಗಳನ್ನ ಕಂಗಳಿ ಯಾತಕೋ ಕಾವೇರಿ ರಂಗಯ್ಯನ ನೋಡಲಿ ಅಂತ ಎಷ್ಟೋ ಕೃತಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಅಂತ ಶ್ರೀಪಾದರಾಜರ ಮಹಿಮೆಯನ್ನು ಮುಂದೆ ಹೇಳಬೇಕು ಅಂತ ಹೇಳಿದರೆ ಅವರು ಸರ್ವಮೂಲ ಗ್ರಂಥಗಳನ್ನು ಪಾಠ ಹೇಳ್ತಾ ಇದ್ರು ವಿದ್ಯಾಪೀಠದಲ್ಲಿ. ಆಗ 48 ಬಾರಿ ಮಂಗಳ ಮಾಡಿದ್ದಾರೆ, ಸರ್ವಮೂಲ ಗ್ರಂಥಗಳನ್ನ 48 ಬಾರಿ ಮಾಡಿದ್ದಾರೆ. ಅದನ್ನು ಒಬ್ಬೊಂದು ಬ್ಯಾಚಿಯನ್ನು ಒಬ್ಬೊಂದು ವಿದ್ಯಾರ್ಥಿ ಒಬ್ಬೊಂದು ಮಕ್ಕಳು ಮಾಡಬೇಕು ಅಂದರೆ ಒಬ್ಬೊಂದು ರೀತಿಯಲ್ಲಿ ಅರ್ಥವನ್ನು ಹೇಳಿದರು. ಇದೇಗೆ ಸಾಧ್ಯ ಅಂತ ಹೇಳಿದಾಗ ಇವರು ಸೇವಕನಾಗಿ ಶಿಷ್ಯರಾಗಿದ್ದು ಸೇವೆ ಮಾಡುವಂತ ಒಂದು ಭಕ್ತರಿಗೆ ಅವರು ತಲೆಯಲ್ಲಿ ಮಂತ್ರಾಚಾರ್ಯರಾಗಿ ಈ ಒಂದು ಪರ್ಟಿಕ್ಯುಲರ್ ಒಂದು ಗ್ರಂಥವನ್ನು ತೆಗೆದು ಇದಕ್ಕೆ ನೀವು ಅರ್ಥವನ್ನು ಹೇಳಪ್ಪ ಅಂತ ಹೇಳಿದಾಗ 48 ರೀತಿಯಲ್ಲಿ ಅರ್ಥವನ್ನು ಹೇಳಿದರು ಅವರು ಶಿಷ್ಯರಾದರು. ಆ ಹೇಳಿದ್ರಂತೆ ಒಂದು ನಾವು ಪ್ರಾರಂಭ ಮಾಡಿದ ಆ ಪ್ರಥಮ ಮಂಗಳದಿಂದ ಈ ಒಂದು ಮಂಗಳ ಒಂದು ಮಂಡಲ ಆಗಿದೆ, ಇಷ್ಟೊಂದು ಮಂಗಳ ಕಾರ್ಯದಲ್ಲಿ ಎಲ್ಲರೂ ಒಬ್ಬೊಂದು ವಿಶೇಷವಾದ ಅರ್ಥದಿಂದ ಅವರು ಪಾಠವನ್ನು ಮಾಡಿದ್ದಾರೆ ಅಂತ ಅವರು ಎಷ್ಟು ಒಂದು ಜ್ಞಾನ ಅವರಿಗಿತ್ತು ಅಂತ ವ್ಯಾಸರಾಜರಂಥವರನ್ನು ತಯಾರು ಮಾಡಿದ್ದಾರೆ ಅಂದರೆ ಅವ್ರ ಜ್ಞಾನ ಎಷ್ಟು ಇರಬೇಕು ಅಂತ ನಮಗೆ ಅರ್ಥವಾಗುತ್ತೆ. ಅಂತ ವಿಶೇಷವಾದ ಶ್ರೀಪಾದ ರಾಜರು ನಾವು ಸಂಕ್ಷಿಪ್ತವಾಗಿ ಹೇಗೆ ಮುಂದೆ ವ್ಯಾಸರಾಜರವರ ಮಾತುಗಳನ್ನು ನೋಡಬೇಕು ಅಂತ ವಿಶೇಷವಾಗಿ ಈ ಕಲಿಯುಗದ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ವಿವಾಹೋಗಗಳು ಕೃತಿಗಳು ಎಷ್ಟೋ ಕೃತಿಗಳ ದಾಸರ ಮೇಲೆ ಮಾಡಿಕೊಟ್ಟವರು, ಕನ್ನಡ ಹರಿವಾಯಿರುತ್ತದೆ ಎಂಬ ಮಧ್ವನಾಮವನ್ನು ಕೊಟ್ಟವರು, ವಿಶೇಷವಾಗಿ ಉಪನಿಷತ್ತುಗಳ ರಾಮಾಯಣ ಮಹಾಭಾರತ ಸಪತ್ಪೂಜೆಯ ಮಹಾಕಾವ್ಯದ ಸಾರವನ್ನು ತೆಗೆದು ಮಧ್ವರಾಮ ಎಂಬ ಕೃತಿಯಾಗಿ ಕೊಟ್ಟಿದ್ದಾರೆ. ಹೇಳುತ್ತಾರೆ ವಿಶೇಷವಾಗಿ ಅವರು ವೈರಾಗ್ಯವನ್ನು ತಿಳಿಸ್ತಾ ಇರ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ನೋಡೋದೊಳ್ಳು, ತನೆಯಿಂದ ಸಂತೋಷ ಕೆಲವರಿಗೆ ನೋಡೋದೊಳ್ಳು, ವನಿತೆಯಿಂದ ಸಂತೋಷ ಕೆಲವರಿಗೆ ನೋಡೋದೊಳ್ಳು, ಧನದಿಂದ ಸಂತೋಷ ಕೆಲವರಿಗೆ ನೋಡೋದೊಳ್ಳು, ಇಳಿದು ಸಂತೋಷ ಅವರವರಿಗಾಗಲಿ, ನಿನ್ನ ನೆನವಿನ ಸಂತೋಷ ಒಂದೇ ಎನಗಾಗಲಿ ರಂಗವಿಠಲ. ಒಬ್ಬರೊಬ್ಬರಿಗೆ ಒಂದೊಂದೇ ಸಂತೋಷ ಆಗುತ್ತೆ, ಒಬ್ಬರಿಗೆ ಎಷ್ಟೋ ಪ್ಲಾಟ್ ಪ್ಲಾಟ ತೆಗೆದಿಟ್ಟಿರ್ಬೋದು ಅದನ್ನು ನೋಡಿ ನೋಡಿ ಸಂತೋಷ, ಒಬ್ಬರಿಗೆ ತನ್ನ ಹೆಂಡತಿ ಎಷ್ಟೋ ಆಭರಣ ಕೊಟ್ಟು ಅಲಂಕಾರವನ್ನು ಮಾಡಿ ನೋಡಿ ಸಂತೋಷ, ಇನ್ನೊಬ್ಬರಿಗೆ ತನ್ನ ಮಕ್ಕಳನ್ನ ಹೆಮ್ಮೆಯಿಂದ ನನ್ನ ಮಹಾಮಗಳು ಅಂತ ಹೇಳಿಬಿಟ್ಟು ಸಂತೋಷ, ಒಬ್ಬೊಬ್ಬರಿಗೆ ಒಂದು ಸಂತೋಷ. ಆದರೆ ನನಗೇನು ಸಂತೋಷ ಆಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ ನಿನ್ನ ನೆನಪಿನ ಸಂತೋಷ ಒಂದೇ ನೆನಗಾಗಲಿ ರಂಗವಿಠಲ. ಇಷ್ಟು ಒಳ್ಳೆ ಪ್ರಾರ್ಥನೆ ಭಗವಂತನಲ್ಲಿ ನಾವು ಕೇಳುವಂತಹ ಪ್ರಾರ್ಥನೆ ಹೀಗಿರಬೇಕು. ಯಾತಕ್ಕೆ ಅಂದರೆ ಭಗವಂತನ ಸ್ಮರಣೆಗೆ ಅದು ಭಗವಂತನ ಆರಾಧನೆ, ದೊಡ್ಡ ಆರಾಧನೆ. ಭಗವಂತನ ವಿಸ್ಮರಣೆ ಅಂದರೆ ಅದು ಆಪತ್ತು ಅಂತಾರೆ. ಭಗವಂತನ ಸ್ಮರಣೆ ಯಾವಾಗ ಇರಬೇಕು ಅಂತ ತೋರಿಸಿಕೊಟ್ಟವು ಶ್ರೀಪಾದರು. ಅದರ ಕಲಿಯುಗದಲ್ಲಿ ವಿಶೇಷವಾಗಿ ಧ್ಯಾನ ಕೃತಯುಗದಲ್ಲಿ ಯಜ್ಞಸು ಜ್ಞಾನವದ್ರೇತಾ ಯುಗದಲ್ಲಿ ಜ್ಞಾನವಾದಂತಹ ದೇವತಾ ಅರ್ಚನೆ ದ್ವಾಪರ ಯುಗದಲ್ಲಿ ಆ ಮಾನುಜರಿಗೆ ಎಷ್ಟು ಫಲವೋ ಅಷ್ಟು ಫಲವು ಈ ಕಲಿಯುಗದಲ್ಲಿ ಕೇಶವ ನಾರಾಯಣ ಮಾಧವ ಎಂದರೆ ಕೈಕೊಡುವ ರಂಗವಿಠಲ. ಇಂತಹ ಕೃತಿಗಳನ್ನು ಕೊಟ್ಟವರು ವಾಕ್ ವಜ್ರ ಎಂಬ ದೊಡ್ಡ ಗ್ರಂಥವನ್ನು ನ್ಯಾಯಸುಧಾರಿ ಗ್ರಂಥದ ಸಾರವಾಗಿ ಮಾಡಿಕೊಟ್ಟವರು ಶ್ರೀಪಾದರಾಜರು ಅಂತ ನೋಡಿದೆವು. ಅಂತ ಮಗನಿಯರು ವಿಶೇಷವಾಗಿ ಮುಳುಬಾವಳಿ ಕ್ಷೇತ್ರದಲ್ಲಿಯೇ ಬೃಂದಾವರ್ತರಾಗಿರೋ 1504 ತಮಗೆ ಶಿಷ್ಯರಾಗಿ ಹರಿಗ್ರೀವ ತೀರ್ಥರವರಿಗೆ ಪೀಠವನ್ನು ಕೊಟ್ಟು 98 ವಯಸ್ಸು ಅವರಿಗೆ ದೀರ್ಘ ಆಯುಷ್ಯ ಅಂತ ಕೇಳ್ತೇವೆ. ಇನ್ನು ಕೇಳಿದರೆ ಅವರು ಪರಂಪರೆಗೆ ಬಂದವರು ನಾವು ಕೇಳ್ತೇವೆ. ಶ್ರೀಪಾದರಾಜರ ಮಠ ರಿಪೇರ್ ಹೊಂದಿತ್ತು ಅಂದರೆ ಆಗ ಬೃಂದಾವನವನ್ನು ತೆಗೆದು ಕೊಂಚ ಕೆಲಸ ಮಾಡುವಂತಹ ಕಳಗ ಮಾಡಬೇಕು ಅಂತ ಹೊರಟಾಗ ಬೃಂದಾವನ ಕನ್ನಡ ಬಗ್ಗೆ ಅಗಸ್ತಿ ನೋಡಬೇಕು ಅಂತ ನೋಡುವಾಗ ಒಳಗೆ ದೊಡ್ಡ ಜ್ಯೋತಿರ್ಮಯವಾದ ಒಂದು ಬೆಳಕು ಕಾಣ್ತಾ ಇತ್ತು. ಅಂದರೆ ದೊಡ್ಡ ಶಬ್ದರೂಪದಿಂದ ದರ್ಶನ ಮಾಡಿಕೊಂಡಿದ್ದರು ಅಂತ ನಾವು ಕೇಳುತ್ತೇವೆ. ಸುಗಂಧವಾದ ಅಲ್ಲಿ ಒಂದು ವಾಸ ಅಲ್ಲಿ ಗಂಧ ಆಗಿತ್ತು ಅಂತ ಹೇಳಿ ವಿಶೇಷವಾಗಿ ಕೇಳುತ್ತೇವೆ. ಇವತ್ತು ಕೂಡ ಅಲ್ಲಿ ಬೃಂದಾವನಸ್ಥರಾಗಿ ಜ್ಯೇಷ್ಠವಾದ ಸುತ್ತ ಚತುರ್ದಶಿ ಅವರ ಆರಾಧನೆ ಇವತ್ತು ಬೇಡುವ ಭಕ್ತರಿಗೆ ಎಲ್ಲ ಸೇವೆ ಮಾಡೋದರಿಗೆ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡುವಂತಹ ಮಹನೀಯರು ಶ್ರೀಪಾದರಾಜರು ಅಂತ ಹೇಳ್ತಾ ಅವರು ವಿದ್ಯಾಶಿಷ್ಯರು ವ್ಯಾಸರಾಜರು ಅರ್ಥಿ ಕಲ್ಪಿತ ಕಲ್ಪೋ ಎಂಬ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುಭೂಯ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ಅವರನ್ನು ಕೊಂಡಾಡುತ್ತೇವೆ ನಾವು. ಯಾತಕ್ಕೆ ಅಂದರೆ ಮಧ್ವ ಪರಂಪರೆಯಲ್ಲಿ ಮುನಿತ್ರಯರು ಅಂತ ವಿದೇಶ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾಯ ಕಾಮದುಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಉದಾಹರಣ ಅಂತ ಶ್ರೀಕೃಷ್ಣ ಮಹಾತ್ಮೆಯಲ್ಲಿ ಈ ಮಾತು ಬಂದಿವೆ. ಮುನಿತ್ರಯರುಗಳು ಅಂದರೆ ಮಧ್ವಮುನಿ ಜಯಮುನಿ ವ್ಯಾಸಮುನಿ. ಈ ಮುನಿತ್ರಯರು
ಚಿಂತಾಮಣಿ ಕಲ್ಪದರು ಕಾಮಧೇನುವಾಗಿ ಇದ್ದೇ ಆಗಲಿ ಅನುಗ್ರಹವನ್ನು ಮಾಡುತ್ತಾರೆ ಅಂತ ವಿಶೇಷವಾಗಿ ಹೇಳಿದ್ದಾರೆ ಅಂತ ಉಳಿತ್ರೇಯರಲ್ಲಿ ಮೂರನೇ ಇವರು ವ್ಯಾಸರಾಜ ತೀರ್ಥರು ಕುಸಾರೋಪಮರು ಮೂಲ ರೂಪದಲ್ಲಿ ಶಂಕರ್ಕರ್ಣ ದೇವತೆಯಾಗಿ ಇದ್ದು ಭಗವಂತನಿಗೆ ಹೂವು ಅರ್ಚನೆ ಪುಷ್ಪ ಸೇವೆಯನ್ನು ಬ್ರಹ್ಮದೇವರು ಮಾಡುವಂತಹ ಪೂಜೆಯಲ್ಲಿ ಆ ಪುಷ್ಪ ಕಬಂದು ಕೊಡುವ ದೊಡ್ಡ ಸೇವೆಯನ್ನು ಮಾಡಿದವರು ಶಂಕರ್ಕರ್ಣ ದೇವತೆ ಅಂದ್ರೆ ಅವರೇ ಕೃತಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಪ್ರಹ್ಲಾದರಾಜರು ಅಂತ ಹೇಳುತ್ತೇವೆ. ಎರಡು ಭಗವಂತನ ದಶಾವತಾರದಲ್ಲಿ ಎರಡು ಅವತಾರವನ್ನು ಪ್ರತ್ಯಕ್ಷವಾಗಿ ನೋಡಿದವರು ಪ್ರಹ್ಲಾದರಾಜರು. ಒಂದು ನರಸಿಂಹಾವತಾರ, ಇನ್ನೊಂದು ಅವರ ಮೊಮ್ಮಗಳ ಬಳಿಗೆ ಭಗವಂತ ಅನುಗ್ರಹ ಮಾಡಬೇಕು ಅಂತ ಬಂದಾಗ ವಾಮನ ರೂಪಿಯಾಗಿ ನೋಡಿ ಅವನೇ ತ್ರಿವಿಕ್ರಮನಾಗಿ ಬೆಳೆದಾಗ ಅದನ್ನು ನೋಡಿದವರು ಪ್ರಹ್ಲಾದರಾಜರು ಅಂತ ಹೇಳ್ತೇವೆ. ಅಂತ ಪ್ರಹ್ಲಾದರಾಜರು ದ್ವಾಪರಯುಗದಲ್ಲಿ ಬಂದ ಅವತಾರವನ್ನು ಮಾಡಿ ಪಾಂಡವರಿಗೆ ಉತ್ತಾಪ ಇರುವ ಆಗುವಂತಹ ದೊಡ್ಡ ಸ್ಥಾನವನ್ನು ಪಡೆದು ಅವರು ವಿಶೇಷವಾಗಿ ಭಗವಂತನ ಕೃಷ್ಣ ಪರಶುರಾಮ ವೇದವ್ಯಾಸ ಮೂರು ರೂಪವನ್ನು ನೋಡಿದ್ದಾರೆ. ವಾಲ್ಮೀಕಿ ರಾಜರಾಗಿ ದ್ವಾಪರಯುಗದಲ್ಲಿ ಭಗವಂತನ ದರ್ಶನವನ್ನು ಮಾಡಿದವರು ವಾಲ್ಮೀಕಿ ರಾಜರು. ಅವರೇ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿದ್ದಾರೆ ಅಂದರೆ ಅವರ ಬಗ್ಗೆ ಎಷ್ಟು ಹೇಳಬೇಕು. ವ್ಯಾಸತ್ರಯ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ತಾತ್ಪರ್ಯ ಚಂದ್ರಿಕ ನ್ಯಾಯಾಮೃತ ತರ್ಕತಾಂಡವ ಅಂತ. ವಿಶೇಷವಾಗಿ ಹೇಳುವಂತ ಅದ್ವೈತ ಅದ್ವೈತ ಮತದಲ್ಲಿ ದೊಡ್ಡ ಪಂಡಿತರು ಅಂದ್ರೆ ಕುಂಭಕೋಣದಲ್ಲಿ ವಿಜಯೇಂದ್ರ ತೀರ್ಥರ ಸಮಕಾಲದವರು ಅಂದ್ರೆ ಅಪ್ಪಯ್ಯ ದೀಕ್ಷಿತರು. ಅವ್ರು ಹೇಳ್ತಾರೆ ವ್ಯಾಸರಾಜರ ಬಗ್ಗೆ ಅವರು ಕೊಂಡಾಡುತ್ತಾರೆ, ಹೇಳ್ತಾರೆ ವ್ಯಾಸರಾಜರು ಬುದ್ಧಿಂದ ಬೆಳ್ಳರಿ ಕೊಡಂತಿರ್ತು ಮೂಟ್ರು ಕಟ್ಟು ಕೊಟ್ಟಾರೆ. ಬುದ್ಧಿಂದ ಬೆಳ್ಳರಿ ಕೊಡ ತಮಿಳು ಹೇಳ್ತಾರೆ, ಬುದ್ಧಿಂದ ಹಣ್ಣು ಅದು ಉದುರಿಸಿ ಬಿಡುತ್ತಂತೆ, ಅದು ನಿಲ್ಲೋದಿಲ್ಲ, ಅದು ಚೆನ್ನಾಗಿ ನಿಲ್ಲಬೇಕು ಅಂದ್ರೆ ದಾರದಂತೆ ಕಟ್ಟಿದ್ದಾರಂತೆ. ಆತರ ಮಧ್ವಮತ ಹೀನ ಆಗಬಾರದು ಅಂತ ಹೇಳಿ 1500 14th century ಪ್ರಾಂತ್ಯದಲ್ಲಿ ನಮಗೆ ಎಷ್ಟೋ ಅನ್ಯ ದೇಶದಿಂದ ಬಂದು ಪ್ರೇಕ್ಷರ ಬಂದು ಈ ಆಧಿಕವನ್ನು ಮಾಡಿದಾಗ ನಮ್ಮ ಸನಾತನ ಧರ್ಮವನ್ನು ಉಳಿಸಿದವರು ವ್ಯಾಸರಾಜರು. ಮುಂದೆ ಕಟ್ಟಿಕೊಟ್ಟಾರೆ ಏನಂದ್ರೆ ವ್ಯಾಸತ್ರಯ ಗ್ರಂಥಗಳಿಂದ ಆ ಮಧ್ವಮತವನ್ನು ಮುಂದೆ ತಗೊಂಡು ಒಂದು ದೊಡ್ಡ ಕಾರ್ಯವನ್ನು ಮಾಡಿದವರು ವ್ಯಾಸರಾಜರು. ಯಾರಾದ್ರೂ ವ್ಯಾಸರಾಜರ ವಿದ್ಯೆ ಎಷ್ಟಿತ್ತು ಅಂದ್ರೆ ನಿನ್ನೆ ಕೂಡ ಹೇಳಿದಂತೆ ವ್ಯಾಸರಾಜರು ಮುಂದೆ ಒಂದು ಪಂಡಿತರು ಏನೋ ಒಂದು ಮಾತಾಡಬೇಕು, ಒಂದು ಗ್ರಂಥಗಳನ್ನ ಹೇಳಬೇಕು, ಪಾಠ ಪ್ರವಚನ ಮಾಡಬೇಕು ಅಂದ್ರೆ ವ್ಯಾಸರಾಜರು ಬೇಷ್ ಬೇಷ್ ಅಂತ ಹೇಳಬೇಕು ಅಂತಿಲ್ಲಂತೆ. ನೋಡಿ ನೆನೆದು ಅವರು ತಲೆ ಹಾಕಬೇಕು ಅಂತಿಲ್ಲಂತೆ. ವ್ಯಾಸರಾಜರು ಏನು ಮಾತಾಡದೆ ಸುಮ್ಮನೆ ಇದ್ರೆ ಸಾಕಂತೆ, ಸ್ವರ್ಣದ ಮೇಲೆ ಪರ್ವತ ಕೊಟ್ಟದಂತೆ ಸಂತೋಷದಿಂದ ಕುಡಿತಾರಂತೆ. ಯಾತಕ್ಕೆ ಅಂದ್ರೆ ವ್ಯಾಸರಾಜರ ಮುಂದೆ ಒಂದು ಮಾತು ಹೇಳಿ ಅವರು ಏನು ಮಾತಾಡದೆ ಇದ್ದರೆ ಅದೇ ದೊಡ್ಡ ಕಂಡೀಷನ್ ಅಂತ. ಅಷ್ಟು ದೊಡ್ಡ ಪಂಡಿತರು ವ್ಯಾಸರಾಜರು ಅಂತ ನಾವು ಕೇಳ್ತೇವೆ. ಇಷ್ಟು ದೊಡ್ಡ ಮಗನಿಗೆ ವ್ಯಾಸರಾಜರು ಅಂದ್ರೆ ನಾವು ಕೇಳ್ತಾವ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಕಲಿಕದೇವರಿಂದ ಒಂದು ತತ್ವವಾದ ಬಂದಿತ್ತು. ವಾದ ವಿವಾದ ಬಂದಾಗ ಇವರು ಖಂಡನ ಮಾಡಿ ಮತ್ತು ಪ್ರತಿ ಅವರು ಉತ್ತರ ಕೊಡುವಂತಹ ಗ್ರಂಥವನ್ನು ರಚನೆ ಮಾಡಿದಾಗ ನವರತ್ನ ವೈಢೂರ್ಯದಿಂದ ಒಂದು ಕೊಪ್ಪರೆ ತೆರೆದ ದೊಡ್ಡ ಜೋಡಂತೆ ಇರುವಂತಹ ದೊಡ್ಡ ಪಾತ್ರ ತುಂಬ ತೆಗೆದು ಆ ವೈಢೂರ್ಯ ರತ್ನಗಳಿಂದ ಅಭಿಷೇಕವನ್ನು ಮಾಡಿರುತ್ತೆ ವ್ಯಾಸರಾಜರಿಗೆ. ಹಾಗೆ ಹೇಳ್ತಾರೆ ಕಲಕಲಕಲಗಳನ್ನು ಶಬ್ದದಿಂದ ಕಲಗಿ ಉರುಳುತ್ತಿತ್ತು, ತಲೆಯಿಂದ ಅವರು ಸರಸಿಂದ ಅಭಿಷೇಕವನ್ನು ಮಾಡಿದರೆ ಪಾದದಲ್ಲಿ ಹೋಗುತ್ತಾ ಇದ್ದಂತೆ. ಆ ಶಬ್ದ ಏನು ಮಾಡ್ತಾ ಇದ್ರೆ ವಾದಿಗಳನ್ನ ಗೆದ್ದ ವ್ಯಾಸರಾಜರು ದುರ್ಜನರಿಗೆ ದುರ್ಮತವನ್ನು ಮಾಡಿದವರಿಗೆ ಅವರಿಗೆ ಖಂಡನ ಮಾಡುವ ರೀತಿಯಲ್ಲಿ ಇತ್ತು ಆ ಕಲಕಲ ಶಬ್ದ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ವ್ಯಾಸರಾಜರ ಬಗ್ಗೆ ಅಂತ ಕೇಳುತ್ತೇವೆ. ಅಂತಹ ಮಹನೀಯರು ಯಾತಕ್ಕೆ ಸನಾತನ ಧರ್ಮವನ್ನು ಇವತ್ತು ನಾವು ಇಲ್ಲಿ ಕೂತುಕೊಂಡು ಎಲ್ಲ ಭಗವಂತನ ನಾಮವನ್ನು ಹೇಳುತ್ತೇವೆ, ಪೂಜೆ ಪುರಸ್ಕಾರವನ್ನು ಯಥಾಶಕ್ತಿ ಭಗವಂತನ ನಾಮವನ್ನು ಹೇಳುತ್ತಾ ಎಂತ ಉಪವಾಸವನ್ನು ಮಾಡ್ತಾ ಆರಾಧನೆ ಮಾಡ್ತೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ವ್ಯಾಸರಾಜರು. ಯಾತಕ್ಕೆಂದ್ರೆ ಎಷ್ಟೋ ವಿಲೇಜರು ಈ ಭಾರತ ದೇಶಕ್ಕೆ ಬಂದಾಗ ಈ ಭಾರತ ಭೂಮಿಯಲ್ಲಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿದಕ್ಕೆ ಕಾರಣ ಯಾರಂದ್ರೆ 732 ಜಾಗದಲ್ಲಿ ಅವರು ಮಾಡಿದ ಪ್ರತಿಷ್ಠೆ, ಮುಖ್ಯ ಪ್ರಾಣ ದೇವರ ಪ್ರತಿಷ್ಠೆ. ಆ ಮುಖ್ಯ ಪ್ರಾಣರ ಆ ಅನುಗ್ರಹದಿಂದ ಇವತ್ತು ನಮ್ಮ ಸನಾತನ ಧರ್ಮ ಉಳಿದಿದೆ. ಅವರು ಮಾಡಿದ ತಪಸ್ಸು, ಅವರು ಯಂತ್ರೋದಾರ ಕ್ರಮವನ್ನು ಪ್ರತಿಷ್ಠಾಪನೆ ಮಾಡಿ ಕೋಟಿ ಆವರ್ತಿ ಆವರ್ತಿಯನ್ನೇ ಜಪವನ್ನು ಮಾಡಿ ಅಲ್ಲಿ ಆಂಜನೇಯರನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕೇಳಿದ್ದೆವು. ಅಲ್ಲಿ ಆ ರೀತಿಯಲ್ಲಿ 89th ಪ್ರತಿಷ್ಠೆ ನಮ್ಮ ಧಾರಾವರ ಕಾಡ ಹನುಮಂತರಾಗಿದ್ದೆವು. ಅನುಗ್ರಹದಿಂದ ಇವತ್ತು ಭಾರತಪುರಿಯಲ್ಲಿ ಕೂತುಕೊಂಡು ನಾವು ಅಂತ ಮಹಿಮೆಯನ್ನು ಹೇಳುತ್ತೇವೆ ಅಂದ್ರೆ ನಮ್ಮ ಧಾರಾವರ ಭಾರತದ ಆ ಅನುಗ್ರಹ ಅಂತ ಹೇಳುತ್ತೇವೆ. ಖಂಡಿತ ಅಂತ ಆಂಜನೇಯರ ಕಾಡ ಆಂಜನೇಯರ ಪ್ರತಿಷ್ಠಾಪನೆ ಮಾಡಿದವರು ವ್ಯಾಸರಾಜರು ಅಂತ ಕೇಳಿದ್ದೆವು. ಅವರು ಇನ್ನೂ ಎರಡು ಮಹಿಮೆಗಳು ಹೇಳಬೇಕು ಅಂದ್ರೆ ವಿಜಯದಾಸರು ಎಷ್ಟೋ ದಾಸರಿಗೆ ದೀಕ್ಷೆ ಕೊಟ್ಟವರು, ಆದರೆ ವಿಜಯದಾಸರನ್ನ ಬಿಟ್ಟು ಬೇರೆ ದಾಸರುಗಳನ್ನು ನೋಡಿದರೆ ಮುಖ್ಯವಾಗಿ ದಾಸ ದೀಕ್ಷೆಯನ್ನು ಭಗವಂತನೇ ಕೊಟ್ಟಿದ್ದಾರೆ, ಇಲ್ಲ ಸಂಪುಟ ಸೂಚನೆಯಾಗಿ ಕೊಟ್ಟಿದ್ದಾರೆ. ವಿಜಯದಾಸರಿಗೆ ಸಂಪುಟದಲ್ಲಿ ಕೊಟ್ಟವ ಭಗವಂತ, ಜಗನ್ನಾಥದಾಸರಿಗೆ ಭಗವಂತನೇ ಕೊಟ್ಟ ಒಂದು ಕಲ್ಲಿನಲ್ಲಿ ಜಗನ್ನಾಥ ವಿಠಲ ಅಂತ. ಆದರೆ ದಾಸ ದೀಕ್ಷೆಯಿಂದ ಆ ಒಂದು ವಿಶೇಷವಾದ ಸಂಪ್ರದಾಯನ ಮಾಡಿದವರು ಅಂದರೆ ಶ್ರೀಪಾದರಾಜರು ವ್ಯಾಸರಾಜರಿಗೆ ಮಾಡಿದರು ಅಂತ ಹೇಳ್ತಾರೆ. ಆದರೂ ಕೂಡ ವಿಶೇಷವಾಗಿ ಮಾಡಿದವರು ಅಂದರೆ
ಪುರಂದರ ದಾಸರು ಕನಕದಾಸರಿಗೆ ದಾಸ ದೀಕ್ಷೆಯನ್ನು ಪಟ್ಟವರು ಶ್ರೀ ವ್ಯಾಸರಾಜ ತೀರ್ಥರು ಅಂತ ನೋಡಿದೆವು. ಅವ್ರು ಹೇಳಿದೆ ವಿಶೇಷವಾಗಿ ಇಷ್ಟು ಗ್ರಂಥಗಳು ಕಪ್ಪಲಿ ಚಂದ್ರಿಕಾವನ್ನು ಓದಬೇಕು ಅಂದ್ರೆ ನ್ಯಾಯ ಸುಧಾ ಓದಿ ಚಂದ್ರಿಕಾ ಓದಬೇಕು, ಅಷ್ಟು ಕಠಿಣವಾದ ಗ್ರಂಥ. ಇನ್ನೂ ಒಂದು ವಿಶೇಷ ಮಹಿಮೆ ಹೇಳ್ತಾರೆ ವ್ಯಾಸರಾಜರ ಗ್ರಂಥಗಳು ಅಂದ್ರೆ ಅದ್ವೈತಿಗಳು ತಮ್ಮ ಗ್ರಂಥದಲ್ಲಿ ವಿಶೇಷವಾಗಿ ಪಾಠ ಮಾಡಿ ಅಧ್ಯಯನ ಮಾಡಬೇಕು ಅಂದ್ರೆ ಅವರಲ್ಲಿ ಎಷ್ಟು ರೀತಿಯಲ್ಲಿ ಭಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಕ್ಯಾಟಗರಿ ಇದಂತೆ ಅವರೊಳಗೆ, ಅಷ್ಟು ಗ್ರಂಥಗಳಿದೆ. ಅದನ್ನು ತಿಳಿಬೇಕು ಅಂದ್ರೆ ಅಲ್ಲಿ ದೊಡ್ಡ ಕೆಲಸ ಅಂತಾರೆ. ಆಗ ಹೇಳೋದ್ರೆ ಎಲ್ಲಿ ಹೋಗಿ ತಿಳಿಬೇಕು ಅಂದ್ರೆ ಹೇಳ್ತಾ ಅಂದ್ರೆ ವ್ಯಾಸರಾಜರ ಗ್ರಂಥಗಳನ್ನ ನೋಡಿ, ನಿಮ್ಮ ಅದ್ವೈತ ವಿಷಯಗಳನ್ನು ತಿಳಿಬೇಕು ಅಂದ್ರೆ ವ್ಯಾಸರಾಜರ ಗ್ರಂಥಗಳನ್ನು ಓದಿದರೆ ಅವರು ಅದ್ವೈತದಲ್ಲಿ ಹೇಳಿರುವಂತಹ ಎಲ್ಲ ವಿಷಯಗಳನ್ನ ಹೇಳಿ ಮತ್ತು ಖಂಡನ ಮಾಡಿ ನಮ್ಮ ಮಧ್ವ ಸಿದ್ಧಾಂತವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಅದ್ವೈತಿಗಳು ಕೂಡ ರೆಫರೆನ್ಸ್ ಬಿಟ್ಟಿದ್ರೆ ಅಂದ್ರೆ ವ್ಯಾಸರಾಜರ ಗ್ರಂಥಗಳು ಅಂತ ವಿಶೇಷವಾದ ಗ್ರಂಥಗಳನ್ನ ಮಾಡಿದ್ದಾರೆ ಅಂದ್ರೆ ಸುಲಭವಾದ ರೀತಿಯಲ್ಲಿ ನಮಗಾಗಿ ಯಂತ್ರೋದಾಹ ನಮಸ್ತೋತ್ರ ಆಚಾರ್ಯರ ಸರ್ವೂಲ ಗ್ರಂಥಗಳನ್ನ ವರ್ಣನ ಮಾಡುವಂತಹ ವಿಶೇಷವಾಗಿ ಆಚಾರ್ಯರ ಗ್ರಂಥಗಳನ್ನ ವರ್ಣನ ಮಾಡುವಂತಹ ಒಂದು ಸ್ತೋತ್ರ ಗ್ರಂಥ ಎಷ್ಟು ಸುಲಭವಾಗಿ ಮಾಡಿಬಿಟ್ಟಾರೆ ನೋಡಿ. ಗೀತಾಭಾಷ್ಯಂ ಚಕಾರಾಸೌ ಪ್ರಥಮಂ ಸೃಷ್ಟಿತಂ ಹರೇ, ಒಬ್ಬೊಂದು ಗ್ರಂಥಗಳು ಹೇಳ್ತಾರೆ. ಗ್ರಂಥ ಮಾಲಿಕ ಗ್ರಂಥಗಳನ್ನೇ ಮಾಲೆಯಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಇದನ್ನ ಹೇಳ್ತೇವಲ್ಲ ಆಚಾರ್ಯ ಗ್ರಂಥಗಳನ್ನ ಓದಿದರೂ ಪುಣ್ಯವೋ, ಪುಣ್ಯ ಕಂಟು ಖಂಡಿತ ಇದೆ. ಆಚಾರ್ಯ ಗ್ರಂಥಗಳನ್ನ ಹೆಸರು ಕೇಳಿದ್ರೆ ಅದನ್ನು ಪುಣ್ಯ, ಅದನ್ನು ವ್ಯಾಸರ. ಯಾಕೆ ಅಂದ್ರೆ ಯಾರೋ ಒಂದು ಆಕ್ಟರ್ ಹೆಸರು ಹೇಳ್ತೇವೋ, ಅವ್ರ ಸಿನಿಮಾ 100 ಆಯ್ತು 200 ಆಯ್ತು 1000 ಅಂತ ಹೇಳ್ತೇವೋ, ಆಚಾರ್ಯರ ಗ್ರಂಥಗಳ ನಾಮವನ್ನು ಹೇಳಿದ ಮಾತ್ರದಿಂದ ವೇದೇಶ ಪಾಠ ಮಾತ್ರ ಮಧ್ವೇಶ ಪ್ರಿಯ ದೇಹರಿಗೆ ಅಂತ ಆ ಗ್ರಂಥಗಳ ನಾಮ ಸ್ಮರಣೆಯಿಂದಲೇ ಕೂಡ ಮಧ್ವೇಶನಾದ ಶ್ರೀಗರಿ ಪ್ರೀತಿ ಆಡುತ್ತಾನೆ ಅಂತ ಆಚಾರ್ಯರು ಆಚಾರ್ಯರ ಗ್ರಂಥಗಳ ಮಹಿಮೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ವ್ಯಾಸರಾಜ ತೀರ್ಥರು. ಅಂದ್ರೆ ಶ್ರೀನಿವಾಸ ಸ್ತೋತ್ರ ಶ್ರೀಪಾದರಾಜರು ಹೇಳಿದರೆ ಎರಡು ಕಥನೆಯ ಹಿಂದಿಡೆ ಅದು. ಶ್ರೀಪಾದರಾಜರಿಗೆ ಕಾಡುವಣ್ಣ ನರಸಿಂಹ ಆ ಒಂದು ರಾಜ್ಯ ಕಾಲದಲ್ಲಿ ತಿರುಪತಿಯಲ್ಲಿ ಅಕ್ಷಗರನ್ನ ಕೊಂದು ಬಿಡುವಂತ ಒಂದು ಪರಿಸ್ಥಿತಿ ಆಗಿತ್ತು. ಪೂಜೆ ನಿಂತು ಸಮಯದಲ್ಲಿ ಏನು ಮಾಡಬೇಕು ಮುಂದೆ ಅಂತ ಕೇಳಿದಾಗ ಆ ಶ್ರೀಪಾದರಾಜರು ಎಷ್ಟು ದೊಡ್ಡ ತ್ಯಾಗ ನೋಡಿ, ತ್ಯಾಗ ಮತ್ತು ಕರುಣೆ ಎರಡು ನೋಡುವ ಒಂದು ತ್ಯಾಗ ಏನಂದ್ರೆ ದಿಪ್ಪಪ್ಪಣ ಪೂಜೆ ಮಾಡುವಂತಹ ದೊಡ್ಡ ಭಾಗ್ಯ ಆದ್ರೆ ನಮ್ಮ ಶಿಷ್ಯರಿಗೆ ಕೊಟ್ಟರು ಶ್ರೀಪಾದರಾಜರು. ಇನ್ನೊಂದು ಏನಂದ್ರೆ ಕರುಣೆ ಏನಂದ್ರೆ ನಮ್ಮ ಶಿಷ್ಯನಿಗೆ ಆ ಭಾಗ್ಯ ಆಗಲಿ, ಇದು ಗುರುಗಳ ಕಾರುಣ್ಯ. ಶ್ರೀಪಾದರಾಜರ ಕಾರುಣ್ಯ ಅಂದ್ರೆ ದಿಮ್ಮಪ್ಪಣ ನನಗೆ ಒಂದು ಟಿಕೆಟ್ ಸಿಕ್ಕಿದ್ರೆ ಕೂಡ ಯಾರು ಕೊಡೋದ್ರೆ ಒಂದು ಜಾಗದ ಭದ್ರ ಅಂದ್ರೆ ನಾವು ಹೆಂಡತಿ ಮಗಳು ಕೂಡ ನಾ ಬರ್ತೇನೆ ಅಂತೇವು. ಮನೆಯಲ್ಲಿ ಇರುವವರಿಗೆ ಕೂಡ ಬಿಟ್ಟುಕೊಳ್ಳೋಕೆ ನಮಗೆ ಸಾಧ್ಯ ಇಲ್ಲ, ಅಷ್ಟು ಸೆಲ್ಫಿಶ್ನೆಸ್. ತಿರುಪತಿ ದಿಮ್ಮಣ್ಣ ನೋಡಬೇಕು ಅಂದ್ರೆ ಅದು ಒಳ್ಳೆ ಮಾತೆ ಒಳ್ಳೆ ವಿಷಯವೇ. ಆದ್ರೆ ಅಂತ ದಿಮ್ಮಪ್ಪಣ ಮುಟ್ಟಿ ಪೂಜೆ ಮಾಡುವಂತ ಭಾಗ್ಯ ಬಂದರೆ ಕಾರುಣ್ಯದಿಂದ ಶಿಷ್ಯರ ಮೇಲೆ ಇರುವಂತಹ ಆ ಒಂದು ಪ್ರೇಮೆ ಅವರಿಗೆ ವ್ಯಾಸರಾಜರ ನಗರ ನೀವು ಪೂಜೆ ಮಾಡಿ 12 ವರ್ಷ ಕಾಲ ಪೂಜೆ ಅಂದ್ರೆ ನಾವು ಕೇಳ್ತೇವೆ ಅವರು ಎಷ್ಟು ಶ್ರದ್ಧೆ ಇರಬೇಕು ಅಂತ. ತನ್ನ ಕಾಲು ಪಾದ ಸ್ಪರ್ಶವಾಗಬಾರದು, ಯಾತಕ್ಕೆ ಅಂದ್ರೆ ಸಾಲಿಗ್ರಾಮದ ಬೆಟ್ಟವಾಗಿ ಕಾಣಿಸಿತ್ತು ಅದು ಶೇಷಾದ್ರಿ ಪರ್ವತ. ಅಂತ ಪರ್ವತದಲ್ಲಿ ಏನ್ ಮಾಡ್ಬೇಕು, ಮೊಳಗಾಲು ಮೊಳಗಾಲಿಂದ ನಡೆದು ಹೋದರು ವ್ಯಾಸರಾಜರು ಅಂದ್ರೆ ಬೆಳಿಗ್ಗೆ ಮಡಿ ಮಡಿಯಾಗಿ ಹೋಗಿ ಬೆಟ್ಟದಲ್ಲಿ ಪೂಜೆಯನ್ನು ಮಾಡಿ ಮತ್ತು ವಾಪಸ್ ಬಂದು ಕಾಲು ತೊಳಗಂತಾಗುತ್ತೆ ನೋಡ್ರಿ. ಕಾಲು ತೊಳಗಲು ಕೂಡ ತಿರುಪತಿ ಬೆಟ್ಟ ಮೇಲೆ ಅಂತ ಒಂದು ಪವಿತ್ರವಾಗಿರುವಂತ ಅಪವಿತ್ರವಾಡಬಾರದು ಆ ಶ್ರದ್ಧೆ ಇತ್ತು. ನಾವು ತಿರುಪತಿಗಳು ಏನೇನು ಅಸಹ್ಯ ಮಾಡ್ತೇವೆ ಅಂತ ಶ್ರದ್ಧೆಯಿಂದ ದಿಮ್ಮಪ್ಪಣ್ಣ 12 ವರ್ಷ ಕಾಲ ಪೂಜೆ ಮಾಡಿದವರು ವ್ಯಾಸರಾಜರು ಅಂತ ಕೇಳ್ತೇವೆ. ಪ್ರತಿ ಶುಕ್ರವಾರ ದಿಮ್ಮಪ್ಪಣಿಗೆ ಅಭಿಷೇಕ ಮಾಡುವಂತ ವಿಶೇಷ ವೈಭವ ನಡೀತಾ ಇದೆ. ಆಗ ಏನಾಗಿತ್ತು ಅಂದ್ರೆ ಅರ್ಚಕರಿಗೆ ಶ್ರೀನಿವಾಸ ದರ್ಶನಗಳು ಕೊಟ್ಟಂತೆ. ಏನು ದರ್ಶನ ಅಂದ್ರೆ ದೊಡ್ಡ ರೂಪದಿಂದ ಗಾಂಭೀರ್ಯದಿಂದ ಕೈಯಲ್ಲಿ ಕತ್ತಿ ಇತ್ಯಾದಿಗಳ ಆಯುಧಗಳನ್ನು ಇಟ್ಟುಕೊಂಡು ಬೇಟೆಗೆ ಹೊರಡುವಂತ ಶ್ರೀನಿವಾಸನಾಗಿ ಎಲ್ಲ ನೋಡಿದಾಗ ಎಲ್ಲ ಹೆದರು ಬಿಟ್ಟುಬಿಟ್ಟಿರುತ್ತೆ. ಆಗ ವ್ಯಾಪಾರದಲ್ಲಿ ಕ್ರೋಧ ಮಾಡಿರುತ್ತೆ, ಶ್ರೀನಿವಾಸನ ನೋಡಿದ ಅಧಿಕ ಆಗುತ್ತೆ ಅಂತ. ಭಯಕೃತ್ ಭಯನಾಶನಗ ಭಗವಂತ, ಭಯನ ಉಂಡು ಮಾಡಲು ಅವನೇ, ಭಯನ ನಾಶ ಮಾಡಲು ಅವನೇ ಎಂದರು. ಭಯಕೃತ್ ಭಯನಾಶನಗ ವ್ಯಾಪಾರದಲ್ಲಿ ಬಂದಿದ್ದಾರೆ. ಶ್ರೀನಿವಾಸನಲ್ಲಿ ಕ್ರೋಧ ಮಾಡಿದಪ್ಪ, ಶಾಂತವಾಗಿ ದರ್ಶನವನ್ನು ಕೊಡಪ್ಪ ಅಂತ ಹೇಳಿ ವಿಶೇಷವಾಗಿ ಶುಕ್ರವಾರ ವಿಶೇಷ ಉತ್ಸವವನ್ನು ಮಾಡುವಂತಹ ಸಂಪ್ರದಾಯವನ್ನು ತಗೊಂಡು ಕೊಟ್ಟಿರೋದು. ಇವತ್ತು ಆ ಸಂಪ್ರದಾಯ ಬಂದಿದೆ ಅಂತ ಹೇಳಿ ವ್ಯಾಸರಾಜರ ಚರಿತ್ರೆಯಲ್ಲಿ ಕೇಳ್ತೇವೆ. ಇವತ್ತು ಆಧುನಿಕ ಮಂಟಪ ಅಲ್ಲಿ ಇದೆ ಶ್ರೀಪಾದ ದಿಮ್ಮಪ್ಪಣ ಸನ್ನಿಧಾನದಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಅಂತ ಕೇಳ್ತೇವೆ. 12 ವರ್ಷ ಕಾಲ ಪೂಜೆ ಮುಗಿಸಿ ಹೊರಡಬೇಕಾದರೆ ಅವರು ಆನಂದ ಭಾಷ್ಪದಿಂದ ಶ್ರೀನಿವಾಸ ನಮಸ್ಕಾರ ಮಾಡ್ತಾರೆ. ಶ್ರೀನಿವಾಸ ಸ್ತೋತ್ರವನ್ನು ಮಾಡಿದವರು, ವಿಮಾನ ಶ್ರೀನಿವಾಸ ಅಂತ ಸ್ವರ್ಣದಿಂದ ಶ್ರೀನಿವಾಸನ ವಿಮಾನದಲ್ಲಿ ಪ್ರತಿಷ್ಠೆ ಮಾಡಿದವರು. ಇವತ್ತು ನಾವು ನೋಡುವ ಪ್ರದರ್ಶನ ಬರುವಂತಹ ಸಮಯದಲ್ಲಿ ಆ ಶ್ರೀನಿವಾಸನ ನೋಡಿದರೆ ಹೇಗೆ ಶ್ರೀರಂಗದಲ್ಲಿ ರಂಗ ವಿಮಾನದಲ್ಲಿ ವಾಸುದೇವ ವೈಕುಂಠ ವಾಸುದೇವನ ನೋಡಿದೆವೋ ಆ ರೀತಿಯಲ್ಲಿ ಇಲ್ಲಿ ವಿಮಾನ ಶ್ರೀನಿವಾಸ ನೋಡಿದ್ರೆ ಒಳಗಿರುವಂತಹ ಶ್ರೀನಿವಾಸ ನೋಡಿದ ಪುಣ್ಯ ಅಂತ ಅದನ್ನು ಪ್ರತಿಷ್ಠೆ ಮಾಡದೆ ಅದು ಮಾತ್ರ ಇಲ್ಲದೆ ಮತ್ತು ತಾನು ಕೂಡ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಇವತ್ತು ಕೂಡ ಪೀಠಾಧೀಶರಿಂದ
ಶ್ರೀನಿವಾಸನಿಗೆ ಪೂಜೆ ಮಾಡುವಂತ ವೈಭವವಾಗಿ ಬರ್ತಾ ಇದೆ ಅಂತ ತಾನು ಶ್ರೀನಿವಾಸನಿಗೆ ಪೂಜೆ ಮಾಡಿದ ಒಂದು ಅಡೆಯಾಳವಾಗಿ ಮಾಡಿದ್ದಾರೆ ವ್ಯಾಸರಾಜರು ಅಂತ. ಆಗ ಶ್ರೀನಿವಾಸನಿಗೆ ಪ್ರಾರ್ಥನೆ ಮಾಡಿದಾಗ ಭಗವಂತನ ಅಲಂಕಾರ ರೂಪವಾಗಿದ್ದ ಒಂದು ಪೀತಾಂಬರ ಮೇಲಂದ ಅವರು ಕೊರಡಿನಲ್ಲಿ ಬಿತ್ತು. ಅಂತ ಒಂದು ಆನಂದ ಭಗವಂತ ಶ್ರೀನಿವಾಸ ವ್ಯಾಸರಾಜರಿಗೆ 12 ವರ್ಷ ಕಾಲ ಪೂಜೆ ಮಾಡಿದಕ್ಕೆ ಫಲವಾಗಿ ಭಗವಂತ ಮಾಡಿದ ಅನುಗ್ರಹ ಅಂತ ಕೇಳ್ತೀವಿ ಅಂತ. ವ್ಯಾಸರಾಜರು ಎಷ್ಟೊಂದು ರೀತಿಯಲ್ಲಿ ಪುರಂದರದಾಸರು ಕನಕದಾಸರು ಮಹಿಮೆಯನ್ನು ಹೊರಗೆ ಬಂದಿದ್ದರು. ಎಷ್ಟೋ ಕಥೆಯನ್ನು ಕೇಳಬೇಕು ಅಂದರೆ ನಮ್ಮ ಕಪಿಲಾಥ ಅವರ ಅಪ್ಪ ವಿಜಯೇಂದ್ರಾಚಾರ್ಯ ಅವರು ಎಷ್ಟು ರೀತಿಯಲ್ಲಿ ಚರಿತ್ರೆಯನ್ನು ವ್ಯಾಸರಾಜ ಚರಿತ್ರೆ ಕನಕದಾಸರು ಪುರಂದರದಾಸರ ಚರಿತ್ರೆಯನ್ನು ಮಾಡಿದವರು ಅವರೆಲ್ಲ ದೊಡ್ಡವರು ಮಾಡಿದ ಪುಣ್ಯ ಇಂಥ ಅವ್ರ ಮಗಳಿನಿಂದ ಇಂಥ ಅವರ ಅಳೆಯನಿಂದ ಇಂಥ ಗುಡಿ ನಿರ್ಮಾಣವನ್ನು ಮಾಡಿಸಿ ಈ ಒಂದು ಅದರಲ್ಲಿ ವ್ಯಾಸರಾಜರ ಶ್ರೀಪಾದರಾದರೆ ಆರಾಧನೆಯನ್ನು ಮಾಡುವಂಥ ಭಾಗ್ಯ ಅಂದರೆ ಪಿತೃಪಿಡಿ ಇದರಲ್ಲಿ ಸಂತೋಷ ಆಗ್ತಾರೆ, ಪ್ರೀತಿ ಆಗ್ತಾರೆ. ಯಾತಕ್ಕೆಂದರೆ ಹೇಳ್ತಾರೆ ಒಂದು ಮನೆಯಲ್ಲಿ ಒಂದು ಅಲ್ಲ ಒಂದು ಭಕ್ತ ಹುಟ್ಟಿದರೆ ಅವರು ಕುಲ ಏ ಕುಲದಲ್ಲಿ ಯಾರು ದೊಡ್ಡವರು ಹಿರಿಯರು ನರಕದಲ್ಲಿ ಕುದಿಯುವಂಥ ಎಣ್ಣೆಯಲ್ಲಿದ್ದರೂ ಕೂಡ ಆ ತೈಲದಲ್ಲಿ ಸಂತೋಷದಿಂದ ಕುಡಿತಾರಂತೆ. ಯಾತಕ್ಕೆಂದರೆ ನನ್ನ ಮೊಮ್ಮಗನ ಒಂದು ತಪಸ್ಸಿನಿಂದ ಸಾಧನೆಯಿಂದ ನಾವು ಒಳಗೆ ಬರ್ತಾನೆ ಅಂತ ಆನಂದದಿಂದ ಕುಡಿತಾರೆ ಅಂತ ಹೇಳ್ತಾರೆ. ಇದು ಒಂದು ಗಂಡು ಹುಡುಗ ಪುರುಷ ಮಾಡುವಂತಹ ಕಾರ್ಯ. ಗಂಡು ಹುಡುಗಿ ಅಂದರೆ ಆಚಾರ್ಯರು ಮಹಾಭಾರತ ತಪ್ಪನೆಯನ್ನು ತಿಳಿಸಿದಂತೆ ಎರಡು ಗುಣವನ್ನು ಉದ್ಧಾರ ಮಾಡುವವಳು ಸ್ತ್ರೀ, ಹುಟ್ಟಿದ ಮನೆ ಮತ್ತು ಮದುವೆ ಮಾಡಿಕೊಂಡು ಹೋದ ಮನೆ ಎರಡು ಗುಣವನ್ನು ಉದ್ಧಾರ ಆಗುತ್ತಾರೆ ಅಂತ ಅಂತ ಕಾರ್ಯವನ್ನು ಅವರು ತಾತ ಜಯೇಂದ್ರ ಅವರ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ, ಮೊಮ್ಮಕ್ಕಳು ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬ ಮಾಡ್ತಾ ಇದೆ ಅಂದರೆ ಆ ಒಂದು ವೈಭವದಲ್ಲಿ ಅವರು ಏನೋ ಮಾಡಿದ ಒಂದು ಆಶೀರ್ವಾದ ಇದ್ದು ಆ ಮಟ್ಟದಲ್ಲಿ ನಾವು ಮಾತಾಡುವಂಥ ಭಾಗ್ಯ ಕೂಡ ನಮಗೆ ಆಗಿದೆ ಅಂತ ನಾವು ಹೇಳಬೇಕು. ಪುರಂದರದಾಸರ ವ್ಯಾಸರಾಜರ ಮಾಡಿಕೊಟ್ಟ ಅನುಗ್ರಹ ಎಷ್ಟೊಂದು ಅನುಗ್ರಹ. ಪುರಂದರದಾಸರು ನಾವು ಕೇಳ್ತೇವೆ ಎಷ್ಟೋ ಪರೀಕ್ಷೆಯನ್ನು ಮಾಡಿದರು ಅಂತ. ನಾವು ನಿನ್ನೆ ಅಲ್ಲಿ ಕೊಳ್ಳಾಶಿಯಲ್ಲಿ ಹೇಳಿದೆ ಕನಕದಾಸರ ಮಹಿಮೆಯನ್ನು ಹೊರಗೆ ತಗೊಂಡು ಬಂದವರು ವ್ಯಾಸರಾಜರು. ಕನಕದಾಸರಿಗೆ ನಿತ್ಯ ಒಂದು ದರ್ಶನ ಮಾಡ್ತಾ ಇದ್ದರು ಕೃಷ್ಣನನ್ನ. ವ್ಯಾಸರಾಜರು ಕೇಳಿಕೊಂಡ್ರು ನನಗೆ ನೀನು ನಿನ್ನ ದರ್ಶನವನ್ನು ಮಾಡಿಸು ಅಂತ, ಕೃಷ್ಣನ ದರ್ಶನವನ್ನು ಮಾಡಿಸು ಹಂಗಂತ ಹೇಳಿದಾಗ ಹೇಳಿದ್ರಂತೆ ಖಂಡಿತವಾಗಿ ಮಾಡಿರ್ತಾನೆ ನಾನು ಮಠಕ ಬದಲಾಗ್ತಾ ಇರ್ತಾನೆ ಕೃಷ್ಣ ಅದನ್ನ ಕೇಳ್ತಾನೆ. ಮಠದಲ್ಲಿ ವೈಭವದಿಂದ ಗೋಪಾಲಕೃಷ್ಣನ ಆರಾಧನಾ ವೈಭವ ನಡೀತಾ ಇದೆ, ನಡೀತಾ ಇದ್ದರೆ ಇಲ್ಲಿ ಮಂಗಳಾರತಿ ಇತ್ಯಾದಿಗಳಾಗಬೇಕು. ಮಠದಲ್ಲಿ ಇರುವವರೆಲ್ಲ ಎಲ್ಲ ಒಂದು ನಾಯಿ ಬಂದಿತ್ತು ಮಠಕ್ಕೆ ಒಳಗೆ, ನಾಯಿನ ನೋಡಬಾರದು ಮತ್ತು ಸ್ಪರ್ಶ ಮಾಡಬಾರದು ಮುಟ್ಟಬಾರದು ಮೈನ ಆಗುತ್ತೆ ಮತ್ತು ಸ್ನಾನ ಮಾಡಬೇಕು ಅಂತ ಇರ್ತಾರೆ. ಅಂತಹ ಒಂದು ಶಾಸ್ತ್ರ ಇರುವಂತಹ ಸಮಯದಲ್ಲಿ ಮಠದೊಳಗೆ ನಾಯಿ ಬಂದಿದೆ ಅಂದರೆ ಎಲ್ಲ ಬಿಟ್ಟು ಕೊಟ್ಟು ಕಳಿಸಿಬಿಟ್ಟು ಕಾತರಾಜರು ಪೂಜೆ ಆಗಿತ್ತು ಏನಪ್ಪ ಕೃಷ್ಣ ಬರ್ತಾನೆ ನೀವು ಕರೆದುಕೊಂಡು ಬರ್ತಿ ಅಂತ ಹೇಳಿಲ್ಲ ಅಂದರೆ ಎಲ್ಲ ಬಂದಿದ್ದ ಕೃಷ್ಣ ನೀವೆಲ್ಲ ಬಿಟ್ಟು ಬಿಟ್ಟು ಕಳಿಸಿಬಿಟ್ರಲ್ಲ ಅಂತ ಕಡಗದಾಸರು ಹೇಳ್ತಾರೆ. ಏನಪ್ಪ ಹೀಗೆ ಹೇಳ್ತಾರಲ್ಲ ಕಾತರಾಜರಿಗೆ ಗೊತ್ತು ಎಲ್ಲರಿಗೆ ಗೊತ್ತು ಆಗಬೇಕು ಅಂತ ಕೇಳ್ತಾರೆ ಸಭೆಯಲ್ಲಿ. ಕೇಳಿದಾಗ ನಾಯಿ ರೂಪದಲ್ಲಿ ಬಂದದ್ದು ಕೃಷ್ಣನೇ ಹಿಂದು. ಯಾತಕ್ಕೆಂದರೆ ಭಗವಂತನಿಗೆ ಈ ರೂಪ ರೂಪ ಉಂಟೋ ಎಲ್ಲ ರೂಪದ ಎದುರು ಭಗವಂತ ನಾವು ಹೇಳ್ತೇವೆ ನಯನಾಸ್ತಿ ಕಿಂಚದ ಅಂತ. ಭಗವಂತನಿಗೆ ರೂಪ ರೂಪಗಳಲ್ಲಿ ಭೇದೇ ಇಲ್ಲ, ಭಗವಂತನ ಅಂಗ ಅವಯವಗಳಲ್ಲೂ ಭೇದ ಇಲ್ಲ ಅಂತ. ಆಗ ನಾವು ರೂಪ ಹೇಳಿ ಬಂದರೂ ಭಗವಂತನ ಶೇಷದಲ್ಲಿ ಸಾಕ್ಷಾತ್ಕಾರ ನೋಡಿದವರೇ ಗೊತ್ತಾಗುತ್ತೆ. ಕೇಳಿದ್ರಂತ ಮಠಕ್ಕೆ ಬರಬೇಕಾದರೆ ಮಡಿಮಡಿಯಾಗ ಮಾತೆ ಅಲ್ಲಿ ನಾಳೆ ಅಂತ ಮಡಿಮಡಿಯ ಮಾತೆ ಅಂತ ಹಂಗೆ ಹೇಳ್ತಾರೆ ಸ್ವಾಮಿ ಗುರುಗಳೇ ಹೇಳಿದ್ರು. ಕನಕದಾಸರು ಎಲ್ಲ ಪೂಜೆ ನಡೀತಾ ಇದೆ ಹೇಳೋ ಒಂದು ಸದ್ದು ಎಲ್ಲ ಅಮ್ಮ ಅಮ್ಮ ಅಂತ ಕರೀತಾರೆ ಓಡ್ತಾರೆ ಹೆಲ್ಮೆಟ್ ಹೆಲ್ಮೆಟ್ ಓಡ್ತಾ ಇದ್ದಾರೆ ಪೂಜೆ ನಡೀತಾ ಇದ್ದಾರೆ ಪೂರ ಗೋಪಾಲ ಕೃಷ್ಣ ಅಭಿಷೇಕ ಆಗಬೇಕಾಗಿದೆ ಎಲ್ಲ ಓಡ್ತಾ ಇದ್ದಾರೆ. ನೋಡಿದ್ರೆ ದೊಡ್ಡ ಕೃಷ್ಣ ಸರ್ಪ ಮಠವಳಗೆ ಬಂದಿದೆ ಸಂಸ್ಥಾನ ಪೂರ ಗೋಪಾಲ ಕೃಷ್ಣನ ಪೂಜೆ ನಡೆಯುವಂತಹ ಜಾಗಕ್ಕೆ ಕೃಷ್ಣ ಸರ್ಪ ಬಂದಿದೆ ಎಲ್ಲ ಹೆಲ್ಮೆಟ್ ಹೋಗಿದ್ದಾರೆ ನೇರ ಕೃಷ್ಣ ಇರುವಂತಹ ಜಾಗಕ್ಕೆ ಬಂದು ಯಾವಾದರೂ ಅಪರೋಕ್ಷ ಜ್ಞಾನಿಗಳು ಅವರಿಗೆಲ್ಲ ಗೊತ್ತು. ಆ ಸಮಯ ಮೂಲ ಗೋಪಾಲಕೃಷ್ಣನಿಗೆ ಅಭಿಷೇಕ ಮಾಡುವಂತಹ ಹಾಲನ್ನ ಸಮರ್ಪಣೆ ಮಾಡಿದಂತೆ ಹಾವು ರೂಪದಲ್ಲಿ ಬಂದು ಸ್ವೀಕಾರ ಮಾಡಿ ಹೊರಟಂತೆ ಹೇಳಿದ್ರಂತೆ ಕನಕದಾಸ ಮಡಿಮಡಿಯ ಮಾತಾಡಿದ್ರಲ್ಲ ಕೃಷ್ಣ ಸ್ವಲ್ಪವಾಗಿ ವ್ಯಾಸರಾಜರಿಗೆ ಅಂತ ಒಂದು ಮಹಿಮೆ ಅವರು ಶಿಷ್ಯರಾದ ಕನಕದಾಸರಿಗೆ ಎಷ್ಟೊಂದು ಅಪರೋಕ್ಷ ಜ್ಞಾನವನ್ನು ಇಟ್ಟು ಅವ್ರು ಪಡೆದಿದ್ರು ಅಂತ ಲೋಕಕ್ಕೆ ತೋರಿಸಿಕೊಟ್ಟವರು ವ್ಯಾಸರಾಜರು ಅಂತ ಹೇಳ್ತಾರೆ. ಅಲ್ಲಿ ವ್ಯಾಸ ಸಮುದ್ರ ಅಂತ ವ್ಯಾಸರಾಜರಿಗೆ ಕೃಷ್ಣದೇವರಾಯ ಕೊಟ್ಟ ದಾಣಕ್ಕೆ ಲೆಕ್ಕವೇ ಇಲ್ಲ ಅಂತ ಅಷ್ಟೊಂದು ದಾಣ ಎಲ್ಲ ಊರಿಗೆ ಹೋದರೂ ಒಂದೊಂದು ಊರಿನಲ್ಲಿ ಅವರು ಭೂಮಿಯನ್ನು ದಾನ ಮಾಡಿದರೆ ಆ ಭೂಮಿಯನ್ನು ತೆಗೆಯೋದು ದೊಡ್ಡ ಕೆರೆ ನಿರ್ಮಾಣ ನೋಡಿ ರೈನ್ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೇಗೆ ನೀರಿನ ಸೇರಿಸಿ ಇಡಬೇಕು ತೋರಿಸಿಕೊಟ್ಟವರು ಆ ಕಾಲ ನಮ್ಮ ಜನರು. ಇವತ್ತೆಲ್ಲ ಏನು ಮಾಡ್ತೇವೆ ಅವಾಗ ಬೋರ್ ಹಾಕೋದು ಅಪಾರ್ಟ್ಮೆಂಟ್ ಎಲ್ಲ ಎಲ್ಲ ರೈನ್ ವಾಟರ್ ಹೋಗಿಬಿಡುತ್ತೆ. ಚೆನ್ನೈಯಲ್ಲಿ ಲೇಕೇ ಇಲ್ಲ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಮಾತ್ರ ಅದ ಲೇಕ್ ಮನೋಳ ಬಂದುಬಿಡುತ್ತೆ. ಆಗ ಅಷ್ಟು ಬೇರೆ ಎಲ್ಲಿಯ ಪ್ರಾಂತ್ಯ ಹೋದರೂ ವ್ಯಾಸನ ಕೆರೆ ವ್ಯಾಸನ ಸಮುದ್ರ ವ್ಯಾಸರಾಜರು ಮಾಡಿದ ಕೆರೆ ಆ ಒಂದು ರೀತಿಯಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿ ಕೆರೆ ಸುತ್ತಲೂ ಕೂಡ ಬ್ರಾಹ್ಮಣರಿಗೆ ಪಂಡಿತರಿಗೆ ಗ್ರಹವನ್ನು ನಿರ್ಮಾಣ ಮಾಡಿಸಿಕೊಟ್ಟು ಅವರನ್ನು ನಿತ್ಯ ಆಮಲೇಖ ಮಾಡಿ ಪಾಠ ಪ್ರವಚನ
ಮಾಡುವಂತಹ ದೊಡ್ಡ ಭಾಗ್ಯವನ್ನು ಕಲಿಸಿದವರು ವ್ಯಾಸರಾಜ. ಆ ರೀತಿಯಲ್ಲಿ ವ್ಯಾಸಸಮುದ್ರ ಎಂಬ ಪ್ರಾಂತಿಯಲ್ಲಿ ಬರ್ತಾರೆ. ದೊಡ್ಡ ಕೆರೆ ನಿರ್ಮಾಣ ಆಗಬೇಕಾದ್ರೆ ಆಗ ಕಣಕ ಬರ್ತಾ ಇದ್ದಾನೆ ವ್ಯಾಸರಾಜರಲ್ಲಿ ಒಂದು ನಮಸ್ಕಾರವನ್ನು ಮಾಡಿ ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಕೂರ್ಪಣೆಗೆ ಮಂತ್ರ ಕೋಣ ಮಂತ್ರ ಅಂದರು ವ್ಯಾಸರಾಜ. ನೋಡಿ, ನಮ್ಮದು ಗುರುಗಳಿಗೆ ನಮಗೆ ಇನ್ನೂ ಗುರುಗಳ ಮೇಲೆ ಭಕ್ತಿ ಇಲ್ಲ, ನಾವು ಎಂದೋ ಹೇಳೋದು ಹೇಳ್ತಾ ಇದ್ದೆವು. ಗುರುಗಳು ಒಂದು ಉಪದೇಶ ಮಾಡ್ತಾರೆ ನಮಗೆ, ಏನೋ ಇಷ್ಟು ಸಂಕ್ಷಿಪ್ತವಾಗಿರುವಂತಹ ಶ್ಲೋಕ ಹೇಳ್ತಾರೆ, ಸುಲಭವಾದ ಮಂತ್ರವನ್ನು ಹೇಳ್ತಾರಲ್ಲ, ನಾವು ಇದೋ ದೊಡ್ಡ ಮಂತ್ರ ಹೇಳ್ತೇವೆ ಅಂತ ನಮಗೆ ಅಜ್ಞಾನ. ಗುರು ಏನು ಹೇಳ್ತಾರೆ ಅದು ಮಂತ್ರ. ಗುರುವಿನ ಗುರು ಉಪದೇಶ ಇಲ್ಲದ ಜ್ಞಾನವು, ಗುರು ಉಪದೇಶ ಇಲ್ಲದ ಸ್ನಾನವು, ಗುರು ಉಪದೇಶ ಇಲ್ಲದ ಮಂತ್ರ, ಗುರು ಉಪದೇಶ ಇಲ್ಲದ ತಂತ್ರ, ಗುರು ಉಪದೇಶ ಇಲ್ಲದ ಸ್ನಾನವು, ಇಷ್ಟು ಹೇಳ್ತಾರೆ ಯಾರು? ಪುರಂದ್ರದಾಸರು. ಹೊರಗಣ ಉಪವಾಸ ಬಂದೆ ಕಾಣಿರು, ಹೊರಗಣ ಉಪವಾಸ ಬಂದೆ ಕಾಣಿರು ಯಾಸರ. ವಿಶೇಷವಾಗಿ ಪುರಂದ್ರದಾಸರು ಹೇಳಿದ ಮಾತು ಅಂತ ಗುರು ಉಪದೇಶ ಕೋಣ ಮಂತ್ರ ಕೋಣ ಕೋಣ ಅಂತ ಜಪ ಮಾಡ್ತಾ ಇದ್ದಾರೆ. ಯಮಧರ್ಮರಾಜರ ವಾಹನದಲ್ಲಿ ಬಂದು ಬಿಡುತ್ತೆ, ಬಂದು ಬಿಟ್ಟರೆ ಯಾಸರಾಜರು ಹೇಳಿದಂತೆ ಕೋಣ ಮಂತ್ರ ಜಪ ಮಾಡ್ತಾ ಇದ್ದೆ, ಈ ರೀತಿ ವಾಹನ ಬಂದಿದೆ ಅಂತ ಹೇಳಿದಾಗ ಈ ಗೆರೆ ನಿರ್ಮಾಣವಾದ ದೊಡ್ಡ ಒಂದು ಬಂಡೆ ಕಲ್ಲು ಅಡ್ಡವಾಗಿದೆ. ಅವ್ರ ನಗರದಲ್ಲಿ ಈ ಕಾಲ ಜೆ ಸಿ ಬಿ ತರ ಏನಿಲ್ಲ, ಈಗ ಉಪಯೋಗ ಮಾಡಿಕೊಂಡು ಅಂತ ಹೇಳಿದಾಗ ಯಮಧರ್ಮರಾಜರ ವಾಹನ ಕೋಣ ಅದನ್ನಿಟ್ಟುಕೊಂಡು ಅಲ್ಲಿ ನಿರ್ಮಾಣ ಮಾಡಿದಂತೆ ಗೆರೆಯನ್ನು ನಿರ್ಮಾಣ ಮಾಡಿಕೊಂಡ್ರು. ಕಡಗದಾಸರಿಗೆ ನೆಲೆಯಾಗಿ ಕೇಶವಾಗಿತ್ತೆಗಳನ್ನು ಮಾಡಿಸಿ ದಾಸ ದೀಕ್ಷೆಯನ್ನು ಕಡಗದಾಸರಿ ಮಾಡಿಕೊಟ್ಟವರು ವ್ಯಾಸರಾಜರು ಅಂತ ಅವರ ಮಹಿಮೆಯನ್ನ ಎಷ್ಟೋ ತಿಳಿದೇವು ಅಂತ ವ್ಯಾಸರಾಜರು. ನಾವು ಕೇಳಬೇಕಾದ್ರೆ ಇಷ್ಟು ಕನ್ನಡದಲ್ಲಿ ಇದು ಸಂಸ್ಕೃತದಲ್ಲಿ ಗ್ರಂಥಗಳನ್ನ ಪಟ್ಟವರು. ನಾವು ಕೇಳ್ತೇವೆ ಗ್ರಂಥಬಾಲಿಕಾ ಸ್ತೋತ್ರ ಒಂದು ಆಚಾರ್ಯರ ಸಿದ್ಧಾಂತವನ್ನ ಒಂದೇ ಶ್ಲೋಕದಲ್ಲಿ ಮಾಡಿಕೊಡ್ತಾರೆ. ಶ್ರೀಮನ್ ಭಗವದೇ ಹರಿ ಪರತರ ಸತ್ಯಂ ಜಗತಿ ತತ್ವತೋ ವೇದ ಜೀವಗಣಾಹ ಹರೇ ರಚರಾಹ ನೀಚೋಚ್ಚ ಭಾವಂಗತಃ ನಿತ್ಯದೇಹಿಕ ಸುಖಾನ ಬುದ್ಧಿ ಅಮಲಾಪತ್ತಿ ತತ್ಸಾಧನ ಅಕ್ಷಾದಿ ಹೃದಯ ಪ್ರಮಾಣ ಅಖಿಲ ಅನ್ನಾಯಿಕ ವೇದ್ಯೋ ಹರಿಹಿ. ಆಚಾರ್ಯರ ಸಮೂಲ ಗ್ರಂಥಗಳ ಟೀಕಾ ಕೃಪಾದರ ನ್ಯಾಯಸುಧಾದಿ ಗ್ರಂಥಗಳ ಟಿಪ್ಪಣಿ ಗ್ರಂಥಗಳ ಸಾರವನ್ನು ತೆಗೆದು ಒಂದೇ ಶ್ಲೋಕದಲ್ಲಿ ಮಾಡಿಕೊಟ್ಟವರು ಅಂದರೆ ವ್ಯಾಸರಾಜರು. ನಾವು ಕೇಳ್ತೇವೆ ವಿಸ್ತಾರವಾಗಿರುವಂಥ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳೋದು, ಸಂಕ್ಷಿಪ್ತವಾಗಿರುವಂಥ ವಿಷಯಗಳನ್ನ ವಿಸ್ತಾರವಾಗಿ ಹೇಳೋದು. ಅದು ಯಾರಿಗೆ ಅಂದರೆ ಪಂಡಿತರಿಗೆ ಮಾತ್ರ. ಸಂಕ್ಷಿಪ್ತ ವಿಸ್ತಾರಾಭ್ಯಾಮ್ ಪ್ರವದಂತಿ ಮನೀಷಿನಾಗ ಒಂದು ಮಾತಿದೆ, ಅದು ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಅಂತ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು, ಅದು ವ್ಯಾಖ್ಯಾನವನ್ನು ರಚನೆ ಮಾಡಿದರು ನಾಲ್ಕು ಅಧ್ಯಾಯಗಳಿಗೆ. ಅದೇ ಬ್ರಹ್ಮಸೂತ್ರ ಭಾಷ್ಯಕ್ಕೆ 22 ಶ್ಲೋಕಗಳಿಗೆ ಅಣುಭಾಷ್ಯವನ್ನು ಕೊಟ್ಟಿದ್ದಾರೆ. ಇನಿಯಾಚರಿ ಹೆಂಗೆ ಒಂದು ಚುಪ್ಪಿನಲ್ಲಿ ಟೆರಾಬೈಟ್ನ ಶ್ಲೋಕ ಸ್ಟೋರ್ ಮಾಡಿರ್ತೇವೋ ಆ ಥರ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ದೊಡ್ಡ ವಿಷಯಗಳನ್ನು ಇಷ್ಟೊಂದು ಚುಪ್ಪಿನಲ್ಲಿ ಕೊಟ್ಟವರು ಆಚಾರ್ಯರು. ಆ ರೀತಿಯಲ್ಲಿ ವ್ಯಾಸರಾಜರು ಮಾಡಿಕೊಟ್ಟ ಒಂದು ಸಂಗ್ರಹ ಅಂದರೆ ಇದು ಪ್ರಮೇಯ ನವಮ. ವಿಶೇಷವಾಗಿ ಆಚಾರ್ಯ ನವಮಿನ ಪ್ರಮೇಯಗಳನ್ನು ಒಂದೇ ಶ್ಲೋಕಗಳಿಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಾವು ಕೇಳ್ತೇವೆ ವಾದಿರಾಜರು ಆಚಾರ್ಯರ ಪ್ರಥಮಸ್ಕಂದನ ನೆನವೇ ನೋಡಿದ್ದೀರ 9 ಪದ್ಯಗಳು ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ವ್ಯಾಸರ ಆಚಾರ್ಯರು ಮಾಡಿಕೊಟ್ಟ ಕ್ರಮ. ರಾಯರನ್ನು ನೋಡಿದರೆ ಎಳುವೇ ಬೇಡ. ರಾಯರನ್ನ ಗುರುಗಳ ಸ್ಥಾನದಲ್ಲಿ ವಾದೀಂದ್ರ ತೀರ್ಥರು ಕೊಂಡಾಡಬೇಕು ಅಂತ ಹೇಳ್ತಾರೆ. ನಮ್ಮ ಅಗಸ್ತ್ಯರು ಸಮುದ್ರವನ್ನು ಪಾಲ ಮಾಡಿದರು ಅಂತ ಕೇಳ್ತೇವೆ. ಅಗಸ್ತ್ಯರಿಗಿಂತ ದೊಡ್ಡ ಕಾರ್ಯ ಮಾಡಿದವರು ನಮ್ಮ ಗುರುಗಳು. ಹೇಳಂದ್ರೆ 24,000 ರಾಮಾಯಣ ವಾಲ್ಮೀಕಿ ರಾಮಾಯಣ ಅಲ್ಲ, ಶತಕೋಟಿ ರಾಮಾಯಣದ ಸಾರವನ್ನು ಕೂಡ ತೆಗೆದು ರಾಮಚಾರಿತ್ರ ಮಂಜರಿ 11 ಶ್ಲೋಕಗಳು ಮಾಡಿಕೊಂಡಿದ್ದಾರೆ. ಭಾಗವತ ದಶಮಸ್ಕಂದ ಶ್ಲೋಕಗಳನ್ನು ತೆಗೆದು ಕೃಷ್ಣಚಾರಿತ್ರ ಮಂಜರಿ ಎಸೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ. 5,000 ಶ್ಲೋಕಗಳಲ್ಲಿ ಮಹಾಭಾರತ ತಾತ್ಪರ್ಯನ 32 ಅಧ್ಯಾಯಗಳಿಗೆ 32 ಶ್ಲೋಕವಾಗಿ ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹವಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ನಮ್ಮ ಆಚಾರ್ಯರು ಎಷ್ಟು ಆಚಾರ್ಯರು ಮಾಡಿದ ಕೆಲಸ ಅಂತ ಆದೀಂದ್ರ ತೀರ್ಥರು ಕೊಂಡಾಡ್ತಾರೆ. ಇಲ್ಲಿ ವ್ಯಾಸರಾಜರು ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಎಷ್ಟೋ ಗ್ರಂಥಗಳು ಭಗವದ್ಗೀತಾ ಸಾರ ಅನ್ನೋದು ಮಾಡಿದ್ದಾರೆ. ಭಗವದ್ಗೀತಾ ಸಾರವನ್ನ ಅದು 18 ಅಧ್ಯಾಯಗಳ ಸಾರವನ್ನು ವಿಶೇಷವಾಗಿ ಕನ್ನಡದಲ್ಲಿ ಕೃಷ್ಣ ಪಾರಿಜಾತ ಅಂತ ವಿಶೇಷವಾಗಿ ಭಾಗವತ ದಶಮಸ್ಕಂದ ವಿಶೇಷವಾಗಿ ಭಾಗವತದ ಹರಿವಂಶದಲ್ಲಿ ಬರುವಂತಹ ಕಥೆಗಳನ್ನ ಕೃಷ್ಣ ಪಾರಿಜಾತ ಕೃಷ್ಣ ಪಾರಿಜಾತ ವೃಕ್ಷವನ್ನು ತಗೊಂಡಂತ ಆ ಕಥೆಗಳನ್ನ ಕೃಷ್ಣ ಪಾರಿಜಾತ ಅಂತ ಒಂದು ಕೃತಿ. ಎಷ್ಟೋ ಕೃತಿಗಳನ್ನ ಕನ್ನಡದಲ್ಲಿ ದೀರ್ಘ ಕೃತಿಗಳಾಗಿ ಮಾಡಿಕೊಟ್ಟವರು ವ್ಯಾಸರಾಜರು ಅಂತ ಹೇಳ್ತೇವೆ. ಅಂತ ಮಹನೀಯರ ವಿಶೇಷವಾಗಿ ಈ ಒಂದು ಆರಾಧನೆ ಪರ್ವಕಾಲ ಅಂತ ಹೇಳಿದಂತೆ ಅವರು ತಮಗೆ ಶ್ರೀನಿವಾಸ ತೀರ್ಥರು ಅವರು ಪೂರ್ವಾಶ್ರಮ ಅಕ್ಕನ ಮಮ ಅಂತ ಹೇಳ್ತಾರೆ. ಶ್ರೀನಿವಾಸ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದರು ಅಂತ ಕೇಳಿದೆವು. ಅವರಿಗೆ ವಿಷ್ಣು ತೀರ್ಥರು ಒಬ್ಬ ಶಿಷ್ಯರಿದ್ದರು. ಆ ವಿಷ್ಣು ತೀರ್ಥರಿಗೆ 6 ಬಾರಿ ನ್ಯಾಯಸುಧಾ ಮಂಗಳ, 9 ಬಾರಿ ನ್ಯಾಯಸುಧಾ ಮಂಗಳ, 6 ಬಾರಿ ಸರ್ವಮೂಲ ಮಂಗಳವನ್ನು ಪಾಠ ಹೇಳಿರುತ್ತೆ. ಮೂಲ ಗೋಪಿನಾಥನ ಆ ಮೂಲ ಗೋಪಾಲಕೃಷ್ಣನ ಅಭಿಷೇಕ ಹಾಲನ್ನೇ ಕೊಟ್ಟು ಬೆಳೆಸಿದವರು ವಿಷ್ಣು ತೀರ್ಥರು ಬೆಳೆದು ಬಂದವರು. ಅಂತವರನ್ನ ಸುರೇಂದ್ರ ತೀರ್ಥರು ಬರ್ತಾರೆ, ನಿಮ್ಮಲ್ಲಿ ಭಿಕ್ಷೆ ಆಗಬೇಕಂದ್ರೆ ಒಂದು ದಾನ ಏನು ಅಂದರೆ ನಿಮ್ಮ ನಮ್ಮ ಮಠಕ್ಕೆ ಉದಯೇಂದ್ರ ತೀರ್ಥರ ಪರಂಪರ ಮಠಕ್ಕೆ ನಿಮ್ಮ ಶಿಷ್ಯನಾದ ವಿಷ್ಣು ತೀರ್ಥರನ್ನು ಕೊಡಬೇಕು ಅಂದ್ರೆ ಕೊಟ್ಟೆದ್ರು. ಏನೊಂದು
ಅವರುಡಿ ನಾವು ಹೇಳ್ತೇವೆ ಶ್ರೀಪಾದರಾಜರು 12 ವರ್ಷ ಕಾಲ ತಿರುಪತಿ ತಿಪ್ಪಪ್ಪನ ಪೂಜೆ ಇವರು ಕೊಟ್ಟರು. 12 ವರ್ಷ ಪೂರ್ತಿ ಆಗಿತ್ತು. ಅರ್ಚಕರ ಒಂದು ಹೆಂಡತಿಯಲ್ಲಿ ಡೆಲಿವರಿ ಹೋಗಿದ್ದರು ಪ್ರಸವಕ್ಕಾಗಿ, ಮತ್ತೆ ಮಗ ಬಂದ ಅಂದರೆ ಎಲ್ಲ ಸಂಪ್ರದಾಯ ಹೇಳಿಕೊಟ್ಟು 12 ವರ್ಷ ಕೊಟ್ಟು ಒಪ್ಪಿಸಿ ಬಂದಿದ್ದಾರೆ. ನಮಗೆ ಒಂದು ಟ್ರಸ್ಟಿಯಾಗಿಟ್ಟು ಹೊರ ಬರಲಿಕ್ಕೆ ಮನಸ್ಸು ಬರೋದಿಲ್ಲ. 12 ವರ್ಷ ತಿರುಪತಿ ತಿಪ್ಪಪ್ಪನ ಪೂಜೆ ಬಿಟ್ಟು ಬಂದಿದ್ದಾರೆ ಅಂದರೆ ವ್ಯಾಸರಾಜರ ವೈರಾಗ್ಯ ಬಲವಂತನ ಸಂಕಲ್ಪನೆ ಗೊತ್ತಾಗಿ ಚೆನ್ನಾಗಿ ತಿಳಿದು ಮಾಡಿ ನಡೆದವರು ವ್ಯಾಸರಾಜರು. ಅಂದರೆ ಇಲ್ಲಿ ವಿಷ್ಣು ತೀರ್ಥರ ಕೊಟ್ಟೆ ಎಂದರು. ಯಾಕೆಂದರೆ ಇಲ್ಲಿ ಇದ್ದರೂ ವ್ಯಾಸರಾಜ ಮಠದಲ್ಲಿ ಇದ್ದು ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾರೆ. ಅಲ್ಲಿ ಹೋದರು ಉಪದೇಂದ್ರ ತೀರ್ಥರ ಪರಂಪರೆಯಲ್ಲಿದ್ದು ರಾಯರಿಗೆ ಪರಮಗುರುಗಳಾಗಿದ್ದು ಅಲ್ಲಿ ತತ್ವ ಪ್ರಚಾರ ಮಾಡ್ತಾರೆ. ನಮಗೆ ಉದ್ದೇಶ ಯಾತಕ್ಕೆ ಇಷ್ಟು, ಎದಕ್ಕೆ ಇಷ್ಟು ಬ್ರಾಂಚಸ್ ಬಂದಿದೆ, ಇಷ್ಟು ಮಠಗಳು ಬಂದಿದೆ ಅಂದರೆ ತುಂಬ ATM ಬ್ರಾಂಚಸ್ ಇದ್ದರೆ ಬ್ಯಾಂಕ್ ಡೆವಲಪ್ ಆಗುತ್ತೆ. ಮಧ್ವ ಸಿದ್ಧಾಂತ ಕೊಡಬೇಕಂದ್ರೆ ಇಷ್ಟು ಮಠಗಳು ಯಾತಕ್ಕೆ ಅಂದರೆ ಅಲ್ಲಲ್ಲಿ ಬ್ರಾಂಚಸ್ ತುಂಬ ಇದೆ, ಶಿಷ್ಯಗಳು ತುಂಬ ಇದ್ದಾರೆ ಅಂದರೆ ಮಧ್ವ ಸಿದ್ಧಾಂತ ಪ್ರಚಾರ ಆಗುತ್ತೆ. ಮಧ್ಯದಲ್ಲಿ ಇಷ್ಟು ಮಠ ಇತ್ತು, ಇದು ಮಠ ಬೇಡ ಆಗಿದೆ, ನಮಗೆ ಉಲ್ಟಾ ಬಿಟ್ಟ ಆಗಿದೆ. ಪರ್ಪಸ್ ಏನಂದರೆ ಪ್ರಚಾರ, ತತ್ವ ಪ್ರಚಾರ ಆಗಬೇಕು. ಸಾಮಾನ್ಯರು ಪಾಮರರಿಗೂ ಕೂಡ ತತ್ವ ವಿಷಯಗಳನ್ನು ಹುಟ್ಟಿಸಬೇಕು ಅಂತೇಳಿ ಅಲ್ಲಿ ವಿಷ್ಣು ತೀರ್ಥವನ್ನು ದಾನವಾಗಿ ಕೊಟ್ಟರು. ಅವರೇ ಜಯೇಂದ್ರ ತೀರ್ಥರು, ಅವರ ಶಿಷ್ಯರು ಸುಧೀಂದ್ರ ತೀರ್ಥರು, ಅವರೇ ಶಿಷ್ಯರಾಗಿ ಮತ್ತು ತಾವೇ ರಾಯರಾಗಿ ಅವತಾರ ಮಾಡಿ ಮೂಲ ಗೋಪಾಲಕೃಷ್ಣನ ಪೂಜೆ ಮಾಡಿದ ನಾವು ಮತ್ತು ರಾಮದೇವರನ್ನು ಪೂಜೆ ಮಾಡಬೇಕಾಗಿದೆ. ವಿಷ್ಣು ತೀರ್ಥರು ಅಲ್ಲಿ ಬರ್ತಾರೆ, ನಾವು ಅವರಿಗೆ ಪರಮ ಶಿಷ್ಯರಾಗಿ ನಾಳೆ ಮತ್ತು ಹುಟ್ಟುತ್ತೇನೆ ಅಂತ ಹೇಳಿ ಅಲ್ಲಿ ಆ ದಾನವನ್ನು ಮಾಡಿದ್ದಾರೆ ವ್ಯಾಸರಾಜರು ಅಂತ ಕೇಳ್ತೀವಿ. ಅಂತ ವ್ಯಾಸರಾಜರು ಪಾಮರಲ್ಲಿಗೆ ಹುಟ್ಟಿಸಬೇಕು ಅಂತ ಕೃಷ್ಣ ಮುದ್ರೆ ಈ ಕೃತಿಯನ್ನು ರಚನೆ ಮಾಡಿದಂತೆ. ಭಗವಂತ ಸ್ವಪ್ನ ಸೂಚನೆ ಆಗಿದ್ದಪ್ಪ, ನನ್ನ ಮಟ್ಟು ಹೋಗಬೇಡ, ನನ್ನ ಯಾವ ಮಾತು ಬೇಡ, ನನ್ನ ಪತ್ನಿಯಾದ ರುಕ್ಮಿಣಿಯನ್ನು ಸಮೇತರಾಗಿ ಸೇರಿಸಿಕೊಳ್ಳಪ್ಪ. ಯಾಕೆಂದ್ರೆ ನಿಮಗೆ ಲಕ್ಷ್ಮೀ ಮಾತ್ರ ಉಪವಾಸನೆ ಮಾಡಬಾರದು, ನಾರಾಯಣ ಮಾತ್ರ ಉಪವಾಸ ಮಾಡಬಾರದು, ಲಕ್ಷ್ಮೀಪತಿಯಿಂದ ಅಂದ್ರೆ ಭಗವಂತನ ಉಪಾಸನೆಯನ್ನು ಮಾಡಿದರೆ, ಲಕ್ಷ್ಮೀಪತಿಯಿಂದ ಉಪಾಸನೆಯನ್ನು ಮಾಡಿದರೆ ಭಗವಂತ ನಿಮಗೆ ಅನುಗ್ರಹವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಶ್ರೀಯಪತ್ಯಂತ ನ್ಯಾಯಸುಧಾರ ಪ್ರಾರಂಭ ಮಾಡಿದ ರೀತಿ ಶ್ರೀರಮಣೀಕರ ಕಮಲ ಪೂಜಿತ ಎಂದು ಜಗನ್ನಾಥ ಹರಿಕಥಾವಸಾರವನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಶ್ರೀ ಕೃಷ್ಣ ಅಂದರೆ ಕೃಷ್ಣಾಂಗ ಮುದ್ರೆಯಿಂದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆದರಾದರೂ ಮುಂದೆ ಸ್ವಪ್ನ ಸೂಚನೆಯಾಗಿ ಶ್ರೀ ಕೃಷ್ಣ ಅಂತ ಮುದ್ರೆಯಿಂದ ಕೃತಿಗಳನ್ನು ರಚನೆ ಮಾಡಿ ನಮಗೆ ಪಾಮರರಿಗೂ ಕೂಡ ಆಚಾರ್ಯ ಗ್ರಂಥದ ಸಾರವನ್ನು ತೆಗೆದುಕೊಟ್ಟಿದ್ದಾರೆ ಎಂದರೆ ವ್ಯಾಸರಾಜರ ಮಹಿಮೆಯಿಂದ ಗೊತ್ತಾಗುತ್ತೆ. ನೋಡಿ, ಮಹಾಭಾರತ ಓದಿದರೆ ಮಹಾಭಾರತ ಮಾತ್ರ ಗೊತ್ತು, ರಾಮಾಯಣ ತೆರೆದವರಿಗೆ ರಾಮಾಯಣ ಮಾತ್ರ ಗೊತ್ತು, ಸುಭದ್ರಜಿ ತೆರೆದವರಿಗೆ ಸುಭದ್ರಜಿ ಮಾತ್ರ ಗೊತ್ತು, ಭಾಗವತ ತೆರೆದವರಿಗೆ ಭಾಗವತ ಮಾತ್ರ ಗೊತ್ತು. ವ್ಯಾಸರಾಜರ ಕೃತಿಗಳನ್ನ ಶ್ರೀಪಾದರಾಜರ ಅಂಗವಟ ಮುದ್ರೆಯಿಂದ ಮಾಡಿದ ಕೃತಿಗಳನ್ನ ಪುರಂದ್ರದಾಸರ ಪುರಂದ್ರ ವಿಠಲ ಕೃತಿಯನ್ನ ಹೇಳಿದರೆ ಎಲ್ಲೇ ಗೊತ್ತಾಗುತ್ತೆ, ಎಲ್ಲ ತೆರೆದವರಾಗುತ್ತಾರೆ. ಯಾಕೆಂದರೆ ವ್ಯಾಧಿಗಳು ಮಳೆಯವರಿಗೆ ಆಧಾರ ಇಲ್ಲ ಅಂದರೆ ಉಪವಾಸ ಆಗೋದಿಲ್ಲ, ಏನೋ ಬೆಂಚಿ ಕೃತಿ ಆಗ್ತೇವೆ, ಉಪವಾಸ ಬಿಡೋದಿಲ್ಲ. ಜ್ಞಾನ ಎಲ್ಲರಿಗೂ ಕೊಡಬೇಕು ಸರ್, ಅವರಿಗೆ ಜೀರ್ಣ ಮಾಡುವ ಶಕ್ತಿ ಎಷ್ಟು ಅಂತ ನೋಡಿ ಜ್ಞಾನವನ್ನು ಕೊಡಬೇಕು. ಇಲ್ಲ ಸ್ವಾಮಿ, ಗಂಜಿನ ಜೀವನಗಳ ವಿಟಮಿನ್ ಡಿ ಸಿ ಡಿಸೀಸ್ ಇರುವವರಿಗೆ ಅವುಗಳು ಕೊಟ್ಟರೆ ಎ ವಿಟಮಿನ್, ಆರೆಂಜ್ ಕೊಟ್ಟರೆ ಸಿ ವಿಟಮಿನ್, ಹಣ್ಣು ಕೊಡೋದೋ ಇಲ್ಲ, ಜ್ಯೂಸ್ ಕೊಡೋ ಜ್ಯೂಸ್ ಕೊಟ್ಟು ಕಡೆಗಳನ್ನು ಕುಡಿದು ಬಿಡ್ತಾರೆ, ಅದರ ಸಾಧ್ಯ ಇಲ್ಲ. ವಿಟಮಿನ್ ಟ್ಯಾಬ್ಲೆಟ್ ಕೊಡಿ, ಇಲ್ಲ ಎಲ್ಲ ವಿಟಮಿನ್ ಪ್ರಾಬ್ಲಮ್ ಆಗಿದೆ, ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್, ಒಂದೇ ಟ್ಯಾಬ್ಲೆಟ್ ಅಂದರೆ ಶ್ರೀಕೃಷ್ಣ ಮುದ್ರೆಯಿಂದ ವ್ಯಾಸರಾಜರು ಮಾಡಿದ ಕೃತಿ ಇದ್ದರೆ ಅದು ಆಚಾರ್ಯರ ವ್ಯಾಸವ್ಯಾಸರ ಮೂಲ ಗ್ರಂಥಗಳು, ಆಚಾರ್ಯರ ಸರ್ವ ಮೂಲ ಗ್ರಂಥಗಳು, ಪದ್ಮನಾಭಕೀರ್ತನ ಇತ್ಯಾದಿ ಎಲ್ಲ ಜ್ಞಾನಿಗಳು ಮಾಡಿದ ಟೀಕಾ ಗ್ರಂಥಗಳು, ಟಿಪ್ಪಣಿ ಗ್ರಂಥಗಳ ಸಾರವನ್ನು ಒಂದೇ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಆಗಿ ನಮಗೆ ಮೋಕ್ಷ ಮಾರ್ಗಕ್ಕಾಗಿ ವ್ಯಾಸರಾಜರು ನೀಡಿದ್ದಾರೆ ಅಂದರೆ ಅಂತ ಮಗನಿಯರ ಸ್ಮರಣೆ ಇವತ್ತು ನಮಗಾಗಿದೆ. ಅಂತ ಮಗನಿಯರ ಆರಾಧನೆ ಶ್ರೀಪಾದರಾಜರ ವ್ಯಾಸರಾಜರ ರಾಯರ ಸನ್ನಿಧಾನ ಭಾರತಪುರಿ ಕ್ಷೇತ್ರದಲ್ಲಿ ಯಥಾಶಕ್ತಿ ಸಂಕ್ಷಿಪ್ತವಾಗಿ ಒಂದು ಗಂಟದ ಕಾಲ, ಅರ್ಧ ಗಂಟದ್ದು ಪ್ರಾರಂಭ ಮಾಡಿದೆವು, ಒಂದು ಗಂಟದ ಕಾಲ ನಾವು ಮಾಡಿದ್ದೆವು. ಈ ಒಂದು ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಕೂಡ ವಿಶೇಷವಾಗಿ ಭಗವಂತ ಆಯುಳ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನಮ್ಮ ಮಕ್ಕಳಿಗೆಲ್ಲ ಸಕಾಲದಲ್ಲಿ ವಿವಾಹ ಆಗಬೇಕು, ಗಂಡು ಮಕ್ಕಳಿಗೆಲ್ಲ ವಿವಾಹ ಆಗಬೇಕು, ಒಂದಾಗ ಇದ್ದು ಸಷ್ಟಿಯಂತ ವೃತ್ತಿ ಭೀಮಂತ ಶಾಂತಿ ಇತ್ಯಾದಿಗಳು ನೋಡಬೇಕು. ಈ ಕಾಲದಲ್ಲಿ ವಿವಾಹ ಆಗೋದು ಒಂದು ಸಂಶಯ ಆದರೆ ಇನ್ನೊಂದು ಹೇಳಿದ್ರೆ ಮದುವೆ ಒಂದಾಗಿರೋ ದೊಡ್ಡ ಚಾಲೆಂಜ್ ಆಗಿದೆ. ಒಂದಾಗಿ ಧರ್ಮ ಕಾರ್ಯ ಮಾಡುವವರಾಗಿರಬೇಕು, ನಮ್ಮ ಧರ್ಮ ಮಾರ್ಗದಲ್ಲಿ ಇರುವಂತಹ ಮಕ್ಕಳಾಗಿ ಮದುವೆ ಕೊಡುವವರಾಗಿರಬೇಕು. ಸತ್ಸಂತಾನ ಬೇಡುವವರಿಗೆ ನಮ್ಮ ಸತ್ಸಂತಾನ ಒಳ್ಳ ಭಾಗ್ಯ, ವ್ಯಾಸರಾಯರ ರಾಯರ ಸೇವೆ ಮಾಡುವಂತಹ ಮಕ್ಕಳಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಜ್ಞಾನವೃತ್ತಿ ವೈರಾಗ್ಯವನ್ನು ನೀಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಅತ್ತೆ ಅವರಿಗೆ ಎಲ್ಲರಿಗೂ ಕೂಡ ಚಂದ್ರ ಅತ್ತೆ ಇದ್ದಾರೆ, ಅವರು ವಿಶೇಷವಾದ ಪ್ರೀತಿ ನನ್ನ ಮಗಳಿಂದ ನಾವು ಹುಟ್ಟಿದಂತ ನನ್ನ LKG ಬಾಲ್ಯ ಬರುವಂತ ಓಡಿ ಬಂದವರು, ಅವರೋಡ ಮೋಟಿವೇಶನ್ ಆಶೀರ್ವಾದ ಇವತ್ತು ನಾವು ಅವ್ರ ಮುಂದೆ ಕೂತ ಮಾತಾಡುವಂತ ಒಂದು ಭಾಗ್ಯ ನಮ್ಮ ಮಾವ ಅವರು ಕುಲದೋಜಿ ಪಂಡಿತರವರು ಅತ್ತೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂತ ಮಾವ ಅವರ ಆಶೀರ್ವಾದದಿಂದ ಈ ತರಬೇತಿ ಯಥಾಶಕ್ತಿ ಎರಡು ಮಾತುಗಳನ್ನು ಹೇಳಿದೀವಿ ಅಂದರೆ ಈ ಒಂದು ಎರಡು ಮಾತುಗಳಿಂದ ರಾಘವೇಂದ್ರ ತೀರ್ಥ ಗುರುವಾಂತರ ಕಥೆ, ವ್ಯಾಸರಾಜ ತೀರ್ಥ ಗುರುವಾಂತರ ಕಥೆ, ಶ್ರೀಪಾದರಾಜ ಗುರುವಾಂತರ ಕಥೆ,
ಕೃಷ್ಣಾಲಕ್ಷ್ಮಿ ಸಮೇತ ಕಾಶಿ ವಿಶ್ವನಾಥ ಅಂತರ್ಗತ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ಮೂಲ ಗೋಪಾಲ ಕೃಷ್ಣ ಭಿನ್ನ ಕ್ಷೇತ್ರಮೂರ್ತಿ ಸೀತಾಪತಿ ರಾಮಚಂದ್ರ ಪ್ರೀತಿಯಾಗಲಿ ಅಂತೇಳಿ ಸಮರ್ಪಣೆಯನ್ನು ಮಾಡುತ್ತೇವೆ. ಶ್ರೀ ಕೃಷ್ಣ ಸೂಪರ್ ಆಯ್ತು. ನಿಮ್ದು ಒಂದು ಗಂಟೆ ಅವಕಾಶ ಪಡಕ್ಕೆ ನನಗೆ ಟೈಮ್ ಸಾಕಾಗಲ್ಲ. ತೋರಿದ್ದು ಮನಸ್ಸಲ್ಲಿ ಇದ್ದದ್ದು ಹಾಗೆ ಬಂದಿದೆ. ಎಷ್ಟು ದಿನ ಕೇಳಿದ್ರು ಕೂಡ ನನಗೆ ಒಂದು ಸಾಕಾಗುತ್ತೆ, ಅಷ್ಟು ವಿಶೇಷಗಳಿದೆ. ಇವತ್ತು ಬಂದು ಕಾಸು ಮಾಡ್ತೀನಿ ದೇಶಿ ನಾಯಕ ಮಾಡಿ ಅದೆಲ್ಲ ಒಂದು ಸಿಗರೇಟ್ ಮಾಡಿ ಸಾಮರ್ಥ್ಯ ಇದೆ. ಬಟ್ ಸಮಯ ಕಮ್ಮಿ ಆಗುತ್ತ ಅವರು ಹೇಳಿದ್ದು ಇದು ತುಂಬ ಎಲ್ಲರಿಗೂ ಸಂತೋಷವಾಗಿತ್ತು. ಅವರಿಗೆ ಸ್ವಂತ ಕಳೆದ ಮೂರು ದಿನಗಳಿಂದ ತುಂಬಾ ವಿಶ್ವವಿದ್ಯಾಲಯ ನಡೀತಾ ಇದೆ, ತುಂಬಾ ಕೋಲಾಹಲ ನಡೀತಾ ಇದೆ. ದಾಸರಾಜ ಆರಾಧನೆ ಮತ್ತು ಶ್ರೀಭಾವರಾಜ ಮತ್ತು ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ತುಂಬಾ ನಮಗೆ ಆಪರ್ಚುನಿಟಿ ಕೊಟ್ಟದ್ದು ಮಾಡಿಕೊಟ್ಟದ್ದು ಶ್ರೀ ಸಂಪತ್ ಅವರು, ಸುಕನ್ಯಾ ಅವರು, ಅವರಿಗೆ ಎಲ್ಲರೂ ಮೊತ್ತ ಕಮ್ಯುನಿಟಿ ಕೋಯಂಬತ್ತೂರು ಮೊತ್ತ ಜನರು ತುಂಬ ತುಂಬ ಧನ್ಯವಾದಗಳು ಇದ್ದೆವು. ಅಂತ ಮಾಡಿ ಒಂದು ಇದ್ದಾರೆ ಇದು ಲಕ್ಷ್ಮೀ ವಿಪಿ ರಾಜ ಅವರಿಂದ ತುಂಬ ಅರ್ಮಿಯಾದ ಒಂದು ಇದು ನಡೀತು ನೆಚ್ಚರ್ ನಡೀತು. ಅದೆಲ್ಲ ಅವರು ಮಾಡಿಕೊಟ್ಟ ಆಪರ್ಚುನಿಟಿ ತುಂಬ ಸಂತೋಷ. ಇದರಿಂದ ಅವರಿಗೆ ನಾವು ನಾನು ಲಕ್ಷ್ಮೀ ಒಂದೇ ಸ್ಕೂಲ್ ಹೋಗಿದ್ದೆವು ಅಂತ ಆಚರಣೆ ಕೊಡ್ಬೋದು. ಏನು ಎಲ್ ಎಚ್ಗೆ ಲಕ್ಷಾವತಿ ಹರಿವಾಯ್ತು ಇದರಲ್ಲಿರುವ ಸಮಿತಿಯಿಂದ ಮೂರು ದಿವಸ ವಿಜೃಂಭಣೆಯಿಂದ ನಡೀತಾ ಇರುವ ಈ ಸಂಭ್ರಮದ ಒಂದು ವಿಶೇಷ ಕಾರ್ಯಗಳು ದೇವರ ಪರವಾಗಿ ನಾವು ಮಾಡುತ್ತಿರುವ ಈ ಸೇವೆಗಳನ್ನು ನಮಗೆ ಒದಗಿಸಿಕೊಟ್ಟ ಈ ಹಿಂದೆ ಅತ್ರಿ ಅನುಸೂಯ ಇಂಥ ಮೊದಲಾದ ಋಷಿ ಪತ್ನಿಯರು ಹೇಗೆ ಒಂದು ಆಶ್ರಮ ಮಾಡಿಕೊಂಡು ಎಲ್ಲರೂ ಇದ್ದು ಅಲ್ಲಿ ಅವರ ಪರವಾಗಿ ಅವರ ಇದರಿಂದ ನಾವೆಲ್ಲ ದೇವರಿಗೆ ಹೇಗೆ ಮಾಡ್ತಾ ಇದ್ದೀವೋ ಆ ಥರ ಮಾಡುತ್ತಿರುವ ಸಂಪತ್ ಸೌಭಾಗ್ಯವತಿ ಸುಕನ್ಯಾ ಅವರಿಗೆ ತುಂಬ ತುಂಬ ಸಂತೋಷ, ತುಂಬ ತುಂಬ ಧನ್ಯವಾದಗಳು. ಧನ್ಯವಾದ. ಆಮೇಲೆ ಮೂರು ರಾಜರು ಇಲ್ಲಿ ಕೂತಿದ್ದಾರೆ, ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿ ಮುಂದೆ ಕೂತ್ಕೊಂಡು ನಮಗೆಲ್ಲ ಕೇಳಿದ್ದನ್ನೆಲ್ಲ ನೀಡುತ್ತಿರ್ತಾರೆ. ಈ ರಾಜರುಗಳ ಜ್ಞಾನವನ್ನು ಈ ರಾಜರುಗಳ ಒಂದು ವಿಶೇಷವಾದ ಒಂದು ಗುಣ ಗಾನವನ್ನು ನಮ್ಮ ರಾಜ ಬಂದು ಮಾಡಿದ್ದು ತುಂಬ ತುಂಬ ಸಂತೋಷ.